ಮೂರು ವರ್ಷ ಸಾವಿರ ಕೊಡ್ತಾ ಇದೀರ ಅಂತ. ಸರಿ, ಪ್ರಾಡಕ್ಟ್ ಚೆನ್ನಾಗಿದ್ಯಾ, ಕ್ವಾಲಿಟಿ ಚೆನ್ನಾಗಿದ್ಯಾ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಿಮಗೆ ಮ್ಯಾನುಫ್ಯಾಕ್ಚರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಯಾವ ತರ ಆಗುತ್ತೆ ಇದು ವಾಷಿಂಗ್ ಮಿಷಿನ್ ಬಗ್ಗೆ ನೋಡಿ ಜನನೇ ಅದರ ಅಭಿಪ್ರಾಯ ಕೊಡಬಹುದು ಯಾವ ತರ ಅನ್ಬಿಟ್ಟು. ಮಕ್ಕಳಂತೂ ತುಂಬಾ ಗಲೀಜ್ ಮಾಡ್ಕೊಂಡ್ ಬರ್ತಾರೆ. ವಾಶ್ ಮಾಡಿ ಕೊಡಬಹುದು ಸರ್. ಇದು ಅಂದ್ರೆ ಆಪರೇಟಿಂಗ್ ಒಂದು ಮಿಕ್ಸಿ ತರ ಯೂಸ್ ಮಾಡಬಹುದು. ಜಸ್ಟ್ ಒಂದೇ ಒಂದು ಟೈಮರ್ ಇರುತ್ತೆ ಇದರಲ್ಲಿ, ನೋಡಬಹುದು ಒಂದೇ ಒಂದು ಟೈಮರ್ ಅಲ್ಲಿ ಆಪರೇಷನ್ ಅಷ್ಟೇ. ಓಕೆ, ಸೊ ಏಜ್ಡ್ ಪರ್ಸನ್, ಮಕ್ಕಳು, ಲೇಡೀಸ್, ಜೆಂಟ್ಸ್, ಸೋಲೋಸ್, ಬ್ಯಾಚುಲರ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಲೈಟ್ ವೆಟ್ ನೋಡಿ, ಲೈಟ್ ವೆಟ್ ಎರಡೇ ಬೇಡ. ಫೈವ್ ಆಂಪಿಯರ್ ಸ್ವಿಚ್ ಚಾರ್ಜ್, ಮೊಬೈಲ್ ಚಾರ್ಜ್ ಆಗ್ತಾ ಗೊತ್ತಾ? ಆಲ್ಮೋಸ್ಟ್ 8 kg ಮೇಲೆ ಬಂದ್ಬಿಟ್ರೆ ನಾನು ನೋಡಿದ್ದೆ 16 amp ಯೂಸ್ ಮಾಡೋದು. ಹೌದು, 8 kg ಒಳಗಡೆ 10 kg ಯೂಸ್ ಮಾಡಿದ್ರು 5 amps ಓನ್ಲಿ. ಇಷ್ಟು ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಮಿಷಿನ್ ಇದು. ಕಂಟಿನ್ಯೂಸ್ ಆಗಿ ಓಡಿಸಬಹುದಾ ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಓಡಬಹುದು. ನೀವು ಬೆಳಗ್ಗಿಂದ ಸಂಜೆವರೆಗೂ ಓಡಿಸಿದ್ರು 180 watt, 200 watt ಇಟ್ಕೊಳ್ಳಿ ನೀವು. 200 watt ಅಂದ್ರೆ 1000 watt ಗೆ ಒಂದು ಯೂನಿಟ್. 5 hours ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ 1 unit ಚಾರ್ಜ್ ಆಗುತ್ತೆ ಸರ್. ಅಷ್ಟೇ, 1 unit ಫಾರ್ 5 hours. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಗೆ ನೋಡ್ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಸ್ನೇಹಿತರೆ, ನಾನಿದ್ದೀನಿ ತುಮಕೂರಿನ ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಲ್ಲಿ, ಹಾಗೂ ನಮ್ ಜೊತೆ ಅದರ ಓನರ್ ಆಗಿರುವಂತಹ ರಫಿ ಅವರು ಇದಾರೆ. ಅವ್ರನ್ನ ವೆಲ್ಕಮ್ ಮಾಡಲ್ಲ ಮೊದಲಾಗಿ. ನಮಸ್ಕಾರ ರಫಿ ಅವರೇ. ನಮಸ್ಕಾರ. ನಮಸ್ಕಾರ. ಈ ಸ್ಟಾರ್ಲೆಟ್ ಕಾರ್ಪೊರೇಷನ್ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ. ಆಕ್ಚುಲಿ ನಾವು ವಿಡಿಯೋ ಮಾಡಿದ್ವಿ ಮುಂಚೆನೆ ಗೀಸರ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಅಲ್ಲಿ ಗೀಸರ್ ಅಲ್ಲಿ ನಾವು ಆಕ್ಚುಲಿ ಲಾಸ್ಟ್ ಅಲ್ಲಿ ಹೇಳಿದ್ವಿ ಒಂದು ಪ್ರಾಡಕ್ಟ್ ತರ್ತಾ ಇದೀವಿ ಲೇಡೀಸ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು, ಅದನ್ನೇ ಇವತ್ತು ಅನ್ವೇಲ್ ಮಾಡ್ತಾ ಇದ್ರೆ ನೀವು ಆಲ್ರೆಡಿ ತಮಿಳೆಲ್ಲ ನೋಡಿರ್ತೀರಾ ಸರ್. ಅದಕ್ಕಿಂತ ಮುಂಚೆ ಸರ್, ನಮ್ ಗೀಸರ್ ರೆಸ್ಪಾನ್ಸ್ ಹೇಗಿತ್ತು ಸರ್? ನಮ್ ವೀಕ್ಷಕರಿಂದ ಸೂಪರ್ ಆಗಿದೆ ಸರ್ ರೆಸ್ಪಾನ್ಸ್ ಮಾತ್ರ. ಓಕೆ, ಕಸ್ಟಮರ್ ಬಂದ್ಬಿಟ್ಟು ಸ್ಕ್ರೀನ್ ಶಾಟ್ ತೋರಿಸಿ ಡಿಸ್ಕೌಂಟ್ ಕ್ಲೈಮ್ ಮಾಡ್ಕೊಂಡು ತಗೊಂಡೋಗ್ತಾ ಇದಾರೆ. ನಿಮ್ದಂತ ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ಸೂಪರ್ ಇದಾರೆ ಸರ್. ಹೌದಾ? ಕನ್ನಡಿಗರ ರಿಯಲ್ ಕನ್ನಡಕ ವಾರ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ ಅವರು ಇದಾರೆ ಸರ್. ಅಷ್ಟು ರೆಸ್ಪಾನ್ಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಸೂಪರ್ ಆಗಿದೆ. ಪ್ರಾಡಕ್ಟ್ ಅಷ್ಟೇ ಸೂಪರ್ ಆಗಿದೆ ಸರ್. ಇನ್ನೊಂದು ನಿಮ್ ಕಡೆ ಇನ್ನೊಂದು ಪ್ರಾಡಕ್ಟ್ ನಮ್ಗೆ ಇದು ಮಾಡಿದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಿಟೈಲ್, ಇದು ಪ್ರೆಷರ್ ವಾಷರ್. ಸೊ ಪ್ರೆಷರ್ ವಾಷರ್ ಗೆ ನಿಮ್ಗೆ ರೆಸ್ಪಾನ್ಸ್ ಆಗಿತ್ತು? ಪ್ರೆಷರ್ ವಾಷರ್ ಸೂಪರ್ ಆಗಿದೆ ಸರ್. ಅದು ಅಷ್ಟೇ, ಬಿಸ್ನೆಸ್ ಸೂಪರ್ ಆಗಿ ಆಗ್ತಾ ಇದೆ. ಕೆಲವರು ಕಮರ್ಷಿಯಲ್ ಪರ್ಪಸ್ ಗೆ ಜಾಸ್ತಿ ತಗೊಂಡೋಗ್ತಾರೆ. ನಾವು ಥಿಂಕ್ ಮಾಡಿದ್ದು ಡೊಮೆಸ್ಟಿಕ್ ಪರ್ಪಸ್ ಗೆ ಅಂತ ನಾವು ಮಾಡಿದ್ದು. ಕಮರ್ಷಿಯಲ್ ಪರ್ಪಸ್ ಗೆ ಜಾಸ್ತಿ ಬರ್ತಾ ಇದೆ. ಈ ಅಡಿಕೆ ಪ್ಲೇಟ್ಸ್ ಕ್ಲೀನ್ ಮಾಡೋದಕ್ಕೆ, ಪೌಲ್ಟ್ರಿ ಫಾರ್ಮ್ ಗೆ, ಮತ್ತೆ ದನ ಹಸು ಕೊಟ್ಟಿಗೆಗೆ ಕ್ಲೀನ್ ಮಾಡೋದಕ್ಕೆ, ಅದಕ್ಕೆ ಮಾತ್ರ ಕೃಷಿ ಲೆವೆಲ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಪ್ರಪಂಚದಲ್ಲೇ ಕೂಡ ನಾನು ಎಲ್ಲೂ ಕೂಡ ಒಂದು ವಾಷಿಂಗ್ ಮಷೀನ್ 3 hours ಕೊಡೋದು ಕೇಳೇ ಇಲ್ಲ. ಅಂತದ್ರಲ್ಲಿ ನೀವು ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರ ಅಂತಂದ್ರೆ ಸರ್, ಏನಿದು 3 hours ಕೊಡ್ತಿದ್ರೆ ಯಾವ ರೀತಿ ಪ್ರಾಡಕ್ಟ್ ಇದು, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ, ಇವಾಗ ನೋಡೇ ಇದ್ದೀರಾ ನೀವು 3.5 thousand rupees ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ ಇದರಲ್ಲಿ. ಓಕೆ, ಸ್ಟಾರ್ಟಿಂಗ್ ವೇರಿಯಂಟ್ ನಿಮಗೆ 3.5 thousand rupees ಸಿಗ್ತಾ ಇದೆ. 3 hours ಕೊಡ್ತಾ ಇದೀರ ಅಂತ. ಹೌದು ಹೌದು. ಸರಿ, ಪ್ರಾಡಕ್ಟ್ ಚೆನ್ನಾಗಿದ್ಯಾ, ಕ್ವಾಲಿಟಿ ಚೆನ್ನಾಗಿದ್ಯಾ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಿಮಗೆ ಮ್ಯಾನುಫ್ಯಾಕ್ಚರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಯಾವ ತರ ಆಗುತ್ತೆ ಇದು ವಾಷಿಂಗ್ ಮಿಷಿನ್ ಬಗ್ಗೆ ನೋಡಿ ಜನನೇ ಅದರ ಅಭಿಪ್ರಾಯ ಕೊಡಬಹುದು ಯಾವ ತರ ಅನ್ಬಿಟ್ಟು ವಾಷಿಂಗ್ ಮಿಷಿನ್ ಯಾವ ತರ ಇದೆ ಅಂತ. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಎಲ್ಲ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಡೆಫಿನೆಟ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಾವು ಒಂದು ಮ್ಯಾನುಫ್ಯಾಕ್ಚರ್ ಸರ್, ಡಿಸ್ಟ್ರಿಬ್ಯೂಟರ್ ಡೀಲರ್ ಅಲ್ಲ. ಡಿಸ್ಟ್ರಿಬ್ಯೂಟರ್ ಡೀಲರ್ ಇದ್ರೆ ಜಸ್ಟ್ ಅವರು ಸ್ಟಾಕ್ ರೆಡಿ ಮಾಡಿ ತೋರಿಸ್ತಾರೆ ನಿಮಗೆ. ಆದ್ರೆ ನೀವು ಒಂದು ಡಿಫರೆನ್ಸ್ ಗೊತ್ತಾಗ್ಬೇಕಂದ್ರೆ ಮ್ಯಾನುಫ್ಯಾಕ್ಚರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಡೀಲರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ ಯಾರು ತೋರಿಸ್ತಾರೆ ಡೆಫಿನೆಟ್ಲಿ ನೀವೇ ಐಡೆಂಟಿಫೈ ಮಾಡಬಹುದು ಅವ್ರ ಮ್ಯಾನುಫ್ಯಾಕ್ಚರ್ ಡಿಸ್ಟ್ರಿಬ್ಯೂಟರ್ ಅಂತ. ಮತ್ತೆ ಗೀಸರ್ ಅಲ್ಲೂ ಅಷ್ಟೇ, ಯಾರು ತೋರಿಸಿಲ್ಲ, ಎಷ್ಟೋ ಬ್ರ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಹೌದು, ಜಸ್ಟ್ ಅವ್ರು ನಾನು ಹೇಳ್ದಂಗೆ ಗೀಸರ್ ತಗೊಂಡ್ಬಂದ್ ಕೊಡ್ತಾರೆ ಅಷ್ಟೇ, ಇಲ್ಲ ಸ್ಟಾಕ್ ತೋರಿಸ್ತಾರೆ ಅಷ್ಟೇ. ನಾವು ಎಲ್ಲಿ ಕ್ಲಿಸ್ಟರ್ ಕ್ಲಿಯರ್ ಆಗಿ ನಿಮಗೆ ಎಲ್ಲಾ
ಕ್ಲಿಯರ್ ಐಟಿ ಆಗಿ ಪಾರ್ಟ್ ಬೈ ಪಾರ್ಟ್ ಯಾವ ಪಾರ್ಟ್ ಯೂಸ್ ಮಾಡಬೇಕು, ನಿಮಗೆ ಕಾಸ್ಟಮೈಸ್ ಬೇಕಾ ಕಾಸ್ಟಮೈಸ್ ಮಾಡ್ಕೊಡ್ತೀವಿ ಅಂತ ತೋರಿಸಿದೀನಿ ವೀಕ್ಷಕರಿಗೆಲ್ಲ. ಸೊ ಇದೇ ತರ ವಾಷಿಂಗ್ ಮಿಷಿನ್ ಎಲ್ಲ ಈಚ್ ಅಂಡ್ ಎವ್ರಿ ಪಾರ್ಟ್ ನೀವು ನೋಡಬಹುದು. ಸರ್, ಇವಾಗ ನನ್ನ ಕ್ವಶನ್ ಏನಂತಂದ್ರೆ, ಕನ್ಸ್ಯೂಮರ್ ಗೆ ಸೇಲ್ ಮಾಡ್ತೀರಾ, ಯಾರೋ ಒಬ್ರು ಡೀಲರ್ ಇದಾರೆ, ಅವರು ಸರ್ ನಮಗೆ ನಮ್ಮ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಬೇಕು ಅಂತಂದ್ರೆ ನೀವು ಬ್ರ್ಯಾಂಡ್ ಅನ್ನ ಕೂಡ ಇದು ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ ಬ್ರ್ಯಾಂಡ್ ಅಲ್ಲೇ ಮಾಡ್ಕೊಡ್ತಾ ಇದೀವಿ. 15-16 ಬ್ರ್ಯಾಂಡ್ ಓಡ್ತಾ ಇದೆ ಇವಾಗ, ಆಲ್ರೆಡಿ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇದೀವಿ. ಅದರಲ್ಲೊಂದು ಹಾಟ್ ಸ್ಟಾರ್ ಇದು, ಇವಾಗಿಂದ ವಿಡಿಯೋ ಅಲ್ಲ ಸರ್, ಇವಾಗಿಂದ ಪ್ರಾಡಕ್ಟ್ ಅಲ್ಲ ಇದು. ಆಲ್ಮೋಸ್ಟ್ ನಾವು ಗೀಸರ್ ಲಾಂಚ್ ಮಾಡಿದ್ದು 4-5 years ಬ್ಯಾಕ್ ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್. ಇದು ಒಂದು 2-3 years ಪ್ರಾಡಕ್ಟ್ ಇದು, ಆವಾಗಿಂದ ನಾವು ಸೇಲ್ ಮಾಡ್ತಾನೆ ಇರೋದು. ಸೊ ಈಗಿನ ಬಂದಿರಲ್ಲ, ಟ್ರೆಂಡಿಂಗ್ ಇವಾಗ ಆಗಿದೆ ಅಷ್ಟೇ. ಯಾಕಂದ್ರೆ ಇದು ನೋಡಕ್ಕೆ ಏನಪ್ಪ ಇದು ಸಿಲಿಂಡರ್ ಗಾತ್ರದಲ್ಲಿ ಇದೆ, ವಾಶ್ ಆಗುತ್ತೆ ಇಲ್ವೋ, ಆನ್ಲೈನ್ ಅಲ್ಲಿ ಸುಮಾರು ಜನ ತರಿಸಿದ್ದಾರೆ. ಅದೇ ಪ್ರಾಡಕ್ಟ್ ಡಿಫ್ರೆಂಟ್, ಅದ್ ಬರೋದ್ ಇಷ್ಟು. ಇದು ನಿಮಗೆ ಡ್ರಮ್ ಸೈಜ್ ವಾಷಿಂಗ್ ಮಿಷಿನ್ ನೋಡಿದ್ರೇನೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಕಸ್ಟಮರ್ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ಅದ್ರ ಒಳಗಡೆ ಡ್ರಮ್ ಇರೋದು ಇದೇ ಸೈಜ್, ಆ ಸೈಜ್ ಅಲ್ಲಿ ನಾವು ಮಾಡಿರೋದು. ಮಾಡಿದೀರಾ? ಹೌದು. ಫೈನ್. ಇವಾಗ ಮೊದಲೇದಾಗಿ ನಮ್ಗೆ ಈ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡಿ ತೋರಿಸಿ. ಲಾಸ್ಟ್ ಟೈಮ್ ನಾವು ಗೀಸರ್ ಮಾಡಿದ್ವಲ್ಲ, ಅದೇ ರೀತಿ ಒಂದು ಅನ್ಬಾಕ್ಸ್ ಮಾಡಿ ತೋರಿಸಿ. ಆ ನಂತರ ಡೆಮೋ ಬೇಕು ನಮ್ಗೆ, ಇದ್ರಲ್ಲಿ ಯಾವ ಯಾವ ರೀತಿ ಬಟ್ಟೆ ವಾಶ್ ಮಾಡಬಹುದು, ಏನಿದೆ ಅಂತ ಒಂದು ಡೆಮೋ ಕೊಡಿ. ಜೊತೆ ಫೈನಲ್ ಆಗಿ ನಮ್ಗೆ ನೀವು ನಮ್ಗೆ ಹೇಳಿದ್ರೆ ಇದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಇನ್ನೊಂದು ಕ್ವಶನ್, ಇದ್ರಲ್ಲಿ ಯಾವ ಯಾವ ವೇರಿಯೇಷನ್ಸ್ ಬರುತ್ತೆ ಸರ್? ಇವಾಗ 3500 ಅಂತ ಏನ್ ಹೇಳ್ತಾ ಇದೀವಿ ನಾವು. ಸೊ ಅದು ಇದು ಬಂದ್ಬಿಟ್ಟು ಫೈಬರ್ ಅಲ್ಲಿ 6 kg ಕೆಪಾಸಿಟಿ. 6 kg ಕೆಪಾಸಿಟಿ ಅಂದ್ರೆ ಮಿಷಿನ್ ತೂಕ ಅಲ್ಲ, ಇದ್ರಲ್ಲಿ ಹಾಕೋ ಅಂತ ಬಟ್ಟೆ ಕೆಪಾಸಿಟಿ. ಅದು ಒಣ ಬಟ್ಟೆ ಎಂದಿರೋದಲ್ಲ, ಒಣ ಬಟ್ಟೆ ನಿಮಗೆ ಒಂದು 3-4 ಜೊತೆ ಬಟ್ಟೆ ಆಗ್ಬೋದು 6 kg ಅಲ್ಲಿ. ಅದೇ ತರ ಇದರಲ್ಲಿ ಫೈಬರ್ ಅಲ್ಲಿ ಸೇಮ್ ಸೈಜ್ ಅಲ್ಲಿ ನಿಮಗೆ 8 kg ಬರುತ್ತೆ. ಮೋಟರ್ ಡಿಫರೆನ್ಸ್ ಇರುತ್ತೆ ಅಷ್ಟೇ, ಬಾಡಿ ಸೈಜ್ ಸೇಮ್. ಎರಡ್ ಮಾಡಲ್ ಆಯ್ತು, ಫೈಬರ್ ಅಲ್ಲಿ 6 kg 8 kg ಇದೆ, ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಿಮಗೆ 10 kg ಇದೆ 8 kg ಇದೆ, ಎರಡು ವೇರಿಯಂಟ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ಮಾಡಲ್ ಅಲ್ಲಿ. ಸೊ ಇದರಲ್ಲಿ ಪರ್ಫಾರ್ಮೆನ್ಸ್ ಎರಡರಲ್ಲೂ ಸೇಮ್. ಇದು ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ, ಮತ್ತೆ ಇದು ಬಂದ್ಬಿಟ್ಟು ಫೈಬರ್ ABS ವರ್ಜಿನ್ ಪ್ಲಾಸ್ಟಿಕ್ ಇಂದ ಮಾಡಿರೋದು ಬಾಡಿ. ನಾಲ್ಕು ವೇರಿಯಂಟ್ ಇದೆ. ಫೈನ್ ಸರ್. ಸೊ ಮೊದಲೇದಾಗಿ ನಮ್ಗೆ ಒಂದು ಫೈಬರ್ ಒಂದು ಸ್ಟೈನ್ಲೆಸ್ ಸ್ಟೀಲ್ ಅನ್ಬಾಕ್ಸ್ ಮಾಡಿ ತೋರಿಸಿ, ಹಾಗೆ ಯಾವ್ದಾದ್ರು ಒಂದು ಡೆಮೋ ಅನ್ನ ಕೊಡಿ ಸರ್. ಡೆಫಿನೆಟ್ಲಿ ಮಾಡೋಣ, ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀನಿ ನಾನು. ಮತ್ತೆ ವೀಕ್ಷಕರಿಗೆ ಏನ್ ವಿನಂತಿ ಅಂದ್ರೆ, ಆಲ್ರೆಡಿ ಇದ್ರದ್ದು ಒಂದ್ ಕಮಿಂಗ್ ಸೂನ್ ಅಂತ ನಾವು ವಿಡಿಯೋ ಮಾಡಿದ್ವಿ ಗೀಸರ್ ಇದ್ರಲ್ಲಿ. ಆ ಗೀಸರ್ ಯಾರು ನೋಡಿಲ್ಲ, ಐ ಬಟನ್ ಅಲ್ಲಿ ಇರುತ್ತೆ, ನೀವು ಕ್ಲಿಕ್ ಮಾಡಿ ಅಲ್ಲಿ ಬೇಕಾದ್ರೆ ನೋಡಬಹುದು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ನೋಡಬಹುದು ವೀಕ್ಷಕರೇ. ನಮ್ಮ ಕಲೀಗ್ ಮೊಹಮ್ಮದ್ ರಫಿ ಅವ್ರಿಗೆ ಮತ್ತೆ ನಮ್ಮ ಟೀಮ್ ಸ್ಟಾಲ್ ನೈಟ್ ಎಲ್ಲರಿಗೂ ಸಂಖ್ಯೆ, ಮತ್ತೆ ಕನ್ನಡ ವೀಕ್ಷಕರಿಗೆ ನಮಸ್ತೆ ಎಲ್ಲರಿಗೂ. ನಮ್ಮ ಟೀಮ್ ಅಲ್ಲಿ ಇದಾರೆ ಇರ್ಷಾದ್ ಅವರು, ಮತ್ತೆ ನಾನು ಇಕ್ಬಾಲ್ ಅಂತ ಹೇಳ್ಬಿಟ್ಟು. ಇರ್ಷಾದ್ ಮಂಡಿ ನನ್ನ ಟೀಮ್ ಬ್ರಾಂಚ್ ಅವರ ಹೆಡ್ ಅವರು. ಅನ್ಬಾಕ್ಸಿಂಗ್ ಬರ್ತಿದ್ದಾರೆ. ಇದು 8 kg ವಾಷಿಂಗ್ ಮಿಷಿನ್, ಫೈಬರ್ ವಾಷಿಂಗ್ ಮಿಷಿನ್. ಇದು ಆಲ್ಮೋಸ್ಟ್ ತುಂಬಾ ಕ್ವಾಲಿಟಿ ಆಗಿದೆ. ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟ್ ಸೇಫ್ಟಿ ಮೆಜರ್ಮೆಂಟ್ ಅಂತ ಥರ್ಮೋಕಾಲ್ ಇಕ್ಕಿದೀವಿ ನಾವು, ಥರ್ಮೋಕಾಲ್ ಯೂಸಸ್ ಆಗುತ್ತೆ, ಅದು ಕ್ವಾಲಿಟಿ ಆಗುತ್ತೆ. ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಇದೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಪ್ಯಾಕಿಂಗ್ ಕೊಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟಿಂಗ್ ಏನಾದ್ರು ಆದ್ರೂ ಟ್ರಾನ್ಸ್ಪೋರ್ಟಿಂಗ್ ಇವಾಗ ನಮ್ಗೆ ಹೇಳ್ತಾರೆ ಸರ್ ವಿಯರ್ ಅಲ್ಲಿ ಹಾಕಿ ಕೊರಿಯರ್ ಮಾಡಿ ಅಂತ. ಟ್ರಾನ್ಸ್ಪೋರ್ಟಿಂಗ್ ಅಲ್ಲಿ ಏನು ಡಿಫೆಕ್ಟ್ ಆಗ್ಬಾರ್ದು, ನಾವು ಆಲ್ಮೋಸ್ಟ್ ಕ್ವಾಲಿಟಿ ಕೊಟ್ಟಿದೀವಿ. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಬರೋಣ. ಇವಾಗ 8 kg ಫೈಬರ್ ಮಿಷಿನ್, ಇದರಲ್ಲಿ ಒಂದು ವಾರಂಟಿ ಕಾರ್ಡ್ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಪ್, ಟಾಪ್ ಕ್ಯಾಪ್ ಇರುತ್ತೆ. ಟಾಪ್ ಕ್ಯಾಪ್ ಮುಚ್ಚಕ್ಕೆ ಕ್ಯಾಮ್ ನೋಡಿ ಸರ್, ಡೋರ್ ಸ್ವಿಚ್ ಡೋರ್ ಅದೆಲ್ಲ ಏನು ಇದ್ರಲ್ಲಿಲ್ಲ. ಡೋರ್ ಸ್ವಿಚ್ ವೋಲ್ಟ್ ಹೋಗ್ಬಿಟ್ರೆ ಆಲ್ಮೋಸ್ಟ್ 2000 rupees ನಮ್ಗೆ. ನೋಡಿ ಈಸಿ ಡೋರ್ ಸ್ವಿಚ್, ಇನ್ ಲೈಟ್ ಇನ್ ಲೈಟ್ ನೋಡಿ ಈಸಿ, ಏನಿಲ್ಲ. ಇನ್ ಲೈಟ್ ಪೈಪ್ ಬರೀ ಈಗ ಹಾಕೋದು, ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಳೋದು. ನೆಕ್ಸ್ಟ್ ಆದ್ಮೇಲೆ ಇವಾಗ ಡ್ರೈನ್ ಪೈಪ್ ಮೇಲೆ ಇದ್ರೆ ಡ್ರೈನ್ ವಾಟರ್ ಆಗಲ್ಲ, ಕೆಳಗಡೆ ಬಿಟ್ರೆ ನೀರ್ ಆಚೆ ಹೋಗುತ್ತೆ. ಓಕೆ ನೋಡಿ ವೀಕ್ಷಕರೇ, ನೀವ್ ಯೂಸ್ ಮಾಡ್ತಿದ್ರಾ? ತುಂಬಾ ಜನ ಮನೆಯಲ್ಲಿ ಯೂಸ್ ಮಾಡಿದ. ಡ್ರೈನ್ ಮೋಟರ್ ಕೆಟ್ಟೋಯ್ತು 2000 rupees, ಡ್ರೈನ್ ವಾಲ್ ಕೆಟ್ಟೋಯ್ತು 1.5 lakh rupees. ನೋಡಿ ಸಿಂಪಲ್ ಆಗಿ ಲೈಫ್ ಟೈಮ್ ವಾರಂಟಿ, ನೋ ಡ್ರೈನ್ ನೋ ಝಂಜಟ್ ಏನೂ ಇಲ್ಲ ಇದರಲ್ಲಿ. ಆರಾಮಾಗಿ ಫ್ರೀ 3.5 lakh ಉಳಿಸ್ಕೊಳ್ಳಿ ವೀಕ್ಷಕರೇ, ಉಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಂಥ ವಸ್ತು ಬೇರೆ ಕಡೆ ಸಿಗಲ್ಲ. 5 ampere ಸ್ವಿಚ್ ಚಾರ್ಜ್, ಮೊಬೈಲ್ ಚಾರ್ಜ್ ಆಗ್ತಾ ಗೊತ್ತಾ. ಆಲ್ಮೋಸ್ಟ್ 8 kg ಮೇಲೆ ಬಂದ್ಬಿಟ್ರೆ ನಾನು ನೋಡಿದ್ದೆ 16 ampere ಯೂಸ್ ಮಾಡೋದು. ಹೌದು, 8 kg ಒಳಗಡೆ 10 kg ಯೂಸ್ ಮಾಡಿದ್ರು 5 amps ಓನ್ಲಿ ವೀಕ್ಷಕರೇ ನೋಡಿ. ಓನ್ಲಿ 5 amps. ಹೌದು ವೀಕ್ಷಕರೇ, ಲೈಟ್ ವೆಯ್ಟ್ ನೋಡಿ, ಲೈಟ್ ವೆಯ್ಟ್. ಓ ನೋಡಿ, ಎರಡೇ ಬೇಡ. ಹೌದು ಹೌದು, ನಮ್ಮ ಮನೆ ವೈಫ್ಗೂ ಗಿಫ್ಟ್ ಮಾಡ್ಬಿಟ್ಟಿದ್ದೆ, ಅವಳು ಅಷ್ಟೇ ಮನೆಯಿಂದ ಎಲ್ಲೆಲ್ಲ ತಗೊಂಡು ಹೋಗ್ತಾ ಇರ್ತಾಳೆ. ನೀವು ಅಷ್ಟೇ ವೀಕ್ಷಕರ, ಎಲ್ ಬೇಕಾದ ತಗೊಂಡು ಹೋಗ್ಬೋದು, ಎಲ್ ಬೇಕಾದ್ರೂ ಯೂಸ್ ಮಾಡಬಹುದು. ಇನ್ನೊಂದು ನೆಕ್ಸ್ಟ್ ಟೈಮರ್ ಮಾಡಲ್ ಇದು ನೋಡಿ ವೀಕ್ಷಕ, PCB ಬೋರ್ಡ್. ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ ದಮ್ ಅನ್ಬಿಟ್ಟು PCB ಬೋರ್ಡ್ ಅಂತಾರೆ. 6.5 lakh ಚಿಕ್ಕ ಮಾಡ್ಲದು, 6 kg 6.5 lakh PCB ಬೋರ್ಡ್ ಮಾತ್ರ. ನಮ್ದು ಏನಿಲ್ಲ, ಫ್ರೀ PCB ಬೋರ್ಡ್, ಟೆನ್ಷನ್ ಫ್ರೀ, PCB ಫ್ರೀ, ಎಲ್ಲಾ ಫ್ರೀ. ಓಲಿ ಮಾಡಿ 5 ನಿಮಿಷ
15 ನಿಮಿಷ 20 ನಿಮಿಷ 45 ನಿಮಿಷ ಎಲ್ಲ ವೀಕ್ಷಕರ ಓನ್ಲಿ 5 ನಿಮಿಷದಲ್ಲೇ ವಾಶ್ ಆಗ್ಬಿಡುತ್ತೆ ವೀಕ್ಷಕರೇ. ಅಷ್ಟು ಕೆಳಗಡೆ ಬಾಟಮ್ ನೋಡಿ, ಏನ್ ಸ್ಟ್ಯಾಂಡ್ ಲೆಗ್ ಕೊಟ್ಬಿಟ್ಟಿದ್ ನಾವೇ, ಸ್ಟ್ಯಾಂಡ್ ಆನ್ ಲೆಗ್ ಕೊಟ್ಟಿರೋದು. ಇದು ಲೆಗ್ ಇದು ವೀಕ್ಷಕರೇ, ಇನ್ನೊಂದ್ಸಲ ಹೇಳ್ತೀನಿ, ಲೆಗ್ ಇದು ಸ್ಟ್ಯಾಂಡು ಫ್ರೀ. 500 ರೂಪಾಯಿ ಕೊಡ್ಬೇಕು, 1000 ರೂಪಾಯಿ ಕೊಡ್ಬೇಕು, 8 ಕೆಜಿ ಅಂದ್ರೆ ಒಂದು ಸಲ ಸ್ಟ್ಯಾಂಡ್ ಕೊಡ್ಬೇಕು ನೀವು. ಯಾಕೆ ಕೊಡ್ತೀರಾ? ಮಿಷಿನ್ ಅಲ್ಲಿ ಲಗ್ಗೆ ಕೊಡ್ಬಿಡ್ತಿದ್ವಿ, ಫ್ರೀ ಕೊಡ್ಲೇಬೇಡಿ. ಅದಕ್ಕೂ ಸೇವಿಂಗ್ ಟೋಟಲ್ ಆಲ್ಮೋಸ್ಟ್ ನಮ್ ವಾಷಿಂಗ್ ಮಿಷಿನ್ ಏನಂತ ಇದ್ರೆ ಮನೆಗೆ ದುಡ್ಡು ಸೇವ್ ಮಾಡೋದು. ವೀಕ್ಷಕರೇ ಮರಿಬೇಡಿ, ಸೇವ್ ದುಡ್ಡು ಸೇವ್ ತುಂಬಾ ಆಗುತ್ತೆ. ನೆಕ್ಸ್ಟ್ ಪ್ಯಾಕಿಂಗ್ ಸೇಫ್ಟಿಗೋಸ್ಕರ ಒಂದು ಬೋರ್ಡ್ ಇರುತ್ತೆ ಸೇಫ್ಟಿ ಪರ್ಪಸ್ ಗೆ. ನೆಕ್ಸ್ಟ್ ಲಾಲಾಗ್ ಬಾಡಿ ಅಕ್ಕಪಕ್ಕ ಬಂದ್ಬಿಟ್ಟು ಸೇಫ್ಟಿ, ಸೇಫ್ಟಿ ಪರ್ಪಸ್. ನಿಮ್ಗೆ ವಿ ಆರ್ ಅಲ್ಲೂ ಕೋರಿಯರ್ ಗೆ ಆದ್ರೂ ಹಾಕಿದ್ರು ಸೇಫ್ಟಿ ಇರ್ಬೇಕಾದ್ರೆ ಮೆಜರ್ಮೆಂಟ್ ಗೋಸ್ಕರ ನಾವು ಅಕ್ಕಪಕ್ಕ ಒಂದ್ ಕ್ಲೀನಿಂಗ್ ಸೇಫ್ಟಿ ಪ್ರಿಕಾಷನ್ ತಗೊಂಡಿದ್ದೀವಿ. ನೆಕ್ಸ್ಟ್ ಅನ್ಬಾಕ್ಸ್ ಆಯ್ತು. ನೆಕ್ಸ್ಟ್ ವಾಷಿಂಗ್ ಮಿಷಿನ್, ವಾಷಿಂಗ್ ಮಿಷಿನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರಾಡಕ್ಟ್ ಇದು ಬಂದ್ಬಿಟ್ಟು ಮೀಟರ್ ಇದು ಫುಲ್ ಟೋಟಲ್. ಇದು ಬರೀ ಡಬಲ್ ಸೆಕ್ಷನ್ ವಾಷಿಂಗ್ ಮಿಷಿನ್, ಸೆಲೆಕ್ಟರ್ ಒಂದು, ವಾಷರ್ ಟೈಮರ್ ಒಂದು, ಎರಡು ಡಬಲ್ ಟೈಮ್ಸ್ ಇರುತ್ತೆ. ಇದರಲ್ಲಿ ಸೆಲೆಕ್ಟರ್ ಒಂದು ಇರೋದು, ವಾಷಿಂಗ್ ಟೈಮರ್ ಒಂದು, ಡಬಲ್ ಐತೆ. ನೆಕ್ಸ್ಟ್ ಬನ್ನಿ ವೀಕ್ಷಕರೇ ಅನ್ಬಾಕ್ಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇನ್ನೊಂದು ಹೇಳಿದೆ ಆಗ್ಲೇ ಹೇಳಿದೆ, ಡೋರ್ ಸ್ವಿಚ್ ಡೋರು ಇದು ಇದು ಏನಿಲ್ಲ. ಇದು ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್, ಪ್ಯೂರ್ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್. ಇದು ಮನೇಲಿ ನೀವು ಪಾತ್ರೆ ಊಟಕ್ಕೆಲ್ಲ ಯೂಸ್ ಮಾಡ್ತೀರಾ ಅಂತ ಸ್ಟೀಲ್. ಇದು ತುಕ್ಕಿಡೋದು ಏನು ಇಲ್ಲ, 10 ವರ್ಷ ಆದ್ರೂ ತುಕ್ಕಿಡಿಯಲ್ಲ. ನೆಕ್ಸ್ಟ್ ವೀಕ್ಷಕರೇ ನೆಕ್ಸ್ಟ್ ಬಂದ್ರೆ ವಾರಂಟಿ ಕಾರ್ಡ್ ಸೇಮ್. ಇದು ಬಂದ್ಬಿಟ್ಟು ಲೆಗ್ಸ್ ನಿಮ್ಗೆ ಬಾಟಮ್. ನಾನು ಇನ್ನೊಂದ್ಸತಿ ಹೇಳಿದೆ ಸ್ಟ್ಯಾಂಡ್ 1.5 ಸಾವಿರ, 10 ಕೆಜಿ ಅಂದ್ರೆ 100% 1800-1800 ರೂಪಾಯಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇದೆ ನೋಡಿ. ಸ್ಟ್ಯಾಂಡ್ ಇದು ಸೇಮ್ ಸ್ಟ್ಯಾಂಡ್ ಅಲ್ಲಿ ಬರ್ಬೋದು. ನಾವು ಕೆಳಗಡೆ ಸ್ಟ್ಯಾಂಡ್ ತರ ಮಾಡಿದೀವಿ, ನಿಮ್ಗೆ ಫಿಟ್ ಮಾಡಿ ತೋರಿಸ್ತೀವಿ. ಸ್ಟ್ಯಾಂಡ್ ತರ ಆಗತ್ತೆ, ರ್ಯಾಟ್ ಮ್ಯಾಟ್ ಅದೇ, ಅದು ಕ್ಲೋಸ್ ಆಗ್ಬಿಡುತ್ತೆ, ಎಲ್ಲದು ಕವರ್ ಆಗ್ಬಿಡುತ್ತೆ. ಸ್ಟಾರ್ಟ್ ಅಷ್ಟೇ, ಮೊದ್ಲೆಲ್ಲ ಇಟ್ಕೊಟ್ಟಿರ್ತೀವಿ ಎಲ್ಲ ಆಗುತ್ತೆ, ಬರ ಟೈಟ್ ಮಾಡ್ಬೇಕಿರೋದು ವೀಕ್ಷಕರ ಅಷ್ಟೇ. ವೀಕ್ಷಕರ ಸ್ಟ್ಯಾಂಡ್ ಉಳಿತಾನಾ? ನೆಕ್ಸ್ಟ್ ಇದು ಹಾಕದ್ ಹೆಂಗಂತ ಅನ್ಸಿರ್ಬಿಟ್ಟು ಮೊದ್ಲು ನೆಟ್ ಹಾಕಳಿ ವೀಕ್ಷಕರೇ, ನೆಟ್ ಹಾಕಳಿ. ನೆಟ್ ಹಾಕ್ಬಿಟ್ಟು ಒಂದು ವಾಷರ್ ಹಾಕಿ, ವಾಷರ್ ಆಗ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡಿ. ನಿಮ್ಗೆ ಒಂದು ನಮ್ ಕಡೆಯಿಂದ 2000 ಸ್ಟ್ಯಾಂಡ್ ಸೇವ್ ಆಗ್ಬಿಡ್ತು ವೀಕ್ಷಕರೇ. 15 amps 16 amps ಅಲ್ಲ ವೀಕ್ಷಕರೇ, ಓನ್ಲಿ 5 amps. ಎಸ್, 100% ಓನ್ಲಿ 5 amps. ಕರೆಂಟ್ ಸೇವಿಂಗ್ ಮೋಡ್ ಎಲ್ಲದಕ್ಕೆ ಪ್ಲಗ್ ಮಾಡಿ ಯುಪಿಎಸ್ಗೂ ರನ್ ಆಗತ್ತೆ. ಇನ್ನೊಂದ್ಸಲ ಹೇಳ್ತೀನಿ ವಿಷಯ, ಯುಪಿಎಸ್ಗೂ ರನ್ ಆಗತ್ತೆ. 150 mAh ಬ್ಯಾಟ್ರಿ ಇದ್ರೆ 100% ರನ್ ಆಗೋಸ್ಕರ ಬರೇ ಪೈಪ್ ಕೆಳಗಡೆ ನೀರು ಬಂದ್ಬಿಡುತ್ತೆ, ವಾಪಸ್ ಸಿಗ್ಬಿಡಿ, ವಾಶ್ ಆಗ್ತಾ ಇರತ್ತೆ. ಡೆಮೋ ಬಂದಿದ್ದೀವಿ ವೀಕ್ಷಕರೇ, ಡೆಮೋ ಅಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಡೆಮೋ ಬಂದಿದೆ ಆಗ್ಲೇ ಹೇಳಿದೆ, ಈಸಿ ಟು ಹ್ಯಾಂಡಲ್ ವೀಕ್ಷಕರೇ. ಬರೇ 10 ಕೆಜಿ ಮಾತ್ರ, ಸಿಲಿಂಡರ್ ತರ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸ್ಪೇಸಸ್ ಕಡಿಮೆ, 360 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಒಂದ್ ಅಡಿನೂ ಇಲ್ಲ ಓಕೆನಾ, ಎಲ್ಲಿ ಬೇಕಾದ್ರೂ ಈಸಿ ಟು ಮಾಡ್ಲಿ. ನೆಕ್ಸ್ಟ್ ವೀಕ್ಷಕರೇ ಡೆಮೋ ಇವಾಗ ಆದ್ಮೇಲೆ, ಇವಾಗ ಡೆಮೋ ಕೊಡ್ತಾ ಇದೀನಿ. ಇದರಲ್ಲಿ ಒಂದು ಇನ್ಲೈಟ್ ವಾಲ್ ಇರುತ್ತೆ, ಆಗ್ಲೇ ಕಂಪ್ನಿಯಲ್ಲಿ ತುಂಬಾ ಇರುತ್ತೆ ಅಂತ ಬೇಡ. ಇನ್ಲೈಟ್ ವಾಲ್ ತುಂಬಾ ಈಸಿಯಾಗಿ ಫಿಟ್ ಮಾಡ್ಕೊಬಹುದು. ಇನ್ವೈಟ್ ವಾಲ್ ಇದು ಈಸಿಯಾಗಿ ಹಾಕೋಬಹುದು. 2 ವಾಶ್ ಇದೆ, ಒಂದು ಆಚೆ ಕಡೆ ಒಂದು ಇನ್ಲೈಟ್ ಆಗ್ಬಿಟ್ಟು ಸುಮ್ಮನೆ ಥ್ರೆಡಿಂಗ್ ವೀಕ್ಷಕರೇ, ಈಸಿ ಥ್ರೆಡ್ ಒಂದು. ವೀಕ್ಷಕರೇ ಟೈಟ್ ಆಗ್ಬಿಟ್ಟು ಇವಾಗ ನೀವು ಪೈಪ್ ಅಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಮೇಲಿಂದ ನೀರ್ ಹಾಕೊಳ್ಳಿ. ನಿಮ್ ಮನೆಗೆ ಪೈಪ್ ಇದ್ರೆ ಅಂದ್ರೆ 1/2 ಇಂಚ್ ಪೈಪ್ ಹಾಕೊಂಡ್ರೆ ಈಸಿ ಆಗ್ಬಿಟ್ಟು ನೀರ್ ಬರುತ್ತೆ. ವಾಶ್ ಮಾಡೋದ್ ಬೇಟ ಅದು ಹೆಂಗಂತ ಇದೆ, ನೀರ್ ಹಾಕ್ಬೇಕು. ನನ್ನ ಹತ್ರ ಇವತ್ತು ಪೈಪ್ ಹಾಕ್ಬೋದು, ನನ್ನ ಯಾಕಂದ್ರೆ ಲೇಟ್ ಆಗಿ ನೀರ್ ತಗೊಳತ್ತೆ ಅಂತ ಬಿಟ್ಟು ಇವಾಗ ನಾನು ಡೈರೆಕ್ಟ್ ಆಗಿ ಒಂದ್ ಬಗೀಟ್ ಅಲ್ಲಿ ಪೋರ್ ಮಾಡ್ತಾ ಇದೀನಿ. ನೋಡಿ ವೀಕ್ಷಕರೇ, ಒಂದ್ ಬಗೀಟ್ ನೀರು ಪೋರ್ ಮಾಡ್ತಾ ಇದೀನಿ. ಸರ್, ಇದು ಎಷ್ಟು ಲೀಟರ್ ನೀರ್ ಹಿಡಿಯುತ್ತೆ ಇದ್ರಲ್ಲಿ? ಸರ್, ಇದ್ರಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ನಿಮ್ಗೆ 30-35 ಲೀಟರ್ಸ್ ನೀರ್ ಹಿಡಿಯುತ್ತೆ. ಇಲ್ಲಿವರೆಗೆ ಹಾಕಿ 30-35 ಲೀಟರ್ಸ್. ಓಕೆ. ಆಮೇಲೆ ಇನ್ನೊಂದು ವೀಕ್ಷಕರೇ, ಇದು ಆಗ್ಬೇಕಾದ್ರೆ ಇದು ಡ್ರೈನ್ ಪಂಪ್ ಮೇಲೆಕ್ಕಿ ಮೇಲೆ ಇರ್ಬೇಕು. ಹೌದು, ಇಲ್ಲ ಯಾಕಂದ್ರೆ ಕೆಳಗಡೆ ನೀರ್ ಹೊರಟೋಗ್ಬಿಡುತ್ತೆ. ಇದ್ರಲ್ಲಿ ಓವರ್ ಹೆಡ್ ಟ್ಯಾಂಕ್ ಬೇಕಾಗಿಲ್ಲ, ಈ ಮಿಷಿನ್ ಗೆ ಓವರ್ ಹೆಡ್ ಟ್ಯಾಂಕ್ ಬೇಕಾಗಿಲ್ಲ, ಈಸಿಯಾಗಿ ಯೂಸ್ ಬೇಕು. ನಾವು ಆಗ್ಲೇ ಗೀಸರ್ ಹೇಳಿದ್ವಿ, ಗೀಸರ್ ಅಲ್ಲೂ ಅಷ್ಟೇ, ನಮ್ಮ ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಅಂತ ನಾವು ಸಬ್ಮರ್ಸಿಬಲ್ ಮೋಟರ್ ತರ ಹೇಳಿದ್ವಿ. ಇದ್ರಲ್ಲೂ ಅಷ್ಟೇ, ಬಗೀಟ್ ತಗೊಳ್ಳಿ ನೀರ್ ಹಾಕೊಳ್ಳಿ. ಇರೋ ಮನೆಗೆ ಓವರ್ ಹೆಡ್ ಟ್ಯಾಂಕ್ ಇದ್ರೆ ಅವ್ರ ಪೈಪ್ ಹಾಕೊಳ್ಳಿ, ಎಲ್ಲಾರ್ಗು ಈಸಿ ಆಗ್ಬೇಕು. ಓಕೆ ಸರ್, 2 ಬಕೆಟ್ ನೀರ್ ಹಾಕಿದ್ರೆ ಈಸಿ ಆಗಿ ಹಾಕಿದ್ದೀನಿ. ಇದ್ರಲ್ಲಿ ಇವಾಗ ನೆಕ್ಸ್ಟ್ ಲಿಕ್ವಿಡ್ ಆಗ್ಬೇಕು. ಲಿಕ್ವಿಡ್ ಬಂದ್ಬಿಟ್ಟು 1 50 ml ಲಿಕ್ವಿಡ್ ಹಾಕಿ, ನೀವು ಒಂದು 4 ಜೊತೆ 5 ಜೊತೆ ಬರ್ಡ್ ಹಾಕ್ತಿದ್ದೀರಾ. ನೀರ್ ಆಯ್ತು, ಬನ್ನಿ ವೀಕ್ಷಕರೇ, ಇಲ್ಲಿ ಬರ್ತೀನಿ. ಇಲ್ಲಿ ಬಂದಾಗ ಇಲ್ಲಿ ಇಂಪೆಲ್ಲರ್ ಒಂದು ಕಾಣಿಸಿದೆ ನಿಮ್ಗೆ, 4 ಗೆರೆ ಇಂಪೆಲ್ಲರ್. ಇದು 6 kg ಅಲ್ಲಿ 4 ಗೆರೆ ಇಂಪೆಲ್ಲರ್ ಬರುತ್ತೆ. ಯಾಕಂದ್ರೆ ಆಗ್ಲೇ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮುಂದೆ ತೋರಿಸ್ತಾರೆ, ಅದು ಯಾಕೆ ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನ ಒಂದು ಅಲ್ಲಿ ನೋಡಿ ಮಾರ್ಕ್ ಇದೆ, ಒಂದು ಲಾಸ್ಟ್ ಅಲ್ಲಿ ಮಾರ್ಕ್ ಇದೆ ಅಲ್ಲಿ. ಅದು ಬಂದ್ಬಿಟ್ಟು ಕಾಲರ್ ಪಟ್ಟಿ, ಕತ್ತಿನ ಪಟ್ಟಿ, ಉಜ್ಜದ್ ಏನಿಲ್ಲ, ಅಲ್ಲೇ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಅದು ನಾವು ಒಂದು ಮಾರ್ಕಿಂಗ್ ಸಿಸ್ಟಮ್ ಮಾಡಿದೆ. ಅಲ್ಲಿ ಹಾಕ್ಬಿಟ್ಟು ರಬ್ ಆಗ್ಬಿಟ್ಟು ಎಲ್ಲ ಯೂಸ್ ಆಗ್ಬಿಟ್ಟು ನಿಮ್ಗೆ ಆಗತ್ತೆ ವೀಕ್ಷಕರೇ. ಓಕೆ ವೀಕ್ಷಕರೇ, ಈಸಿಯಾಗಿ ಹ್ಯಾಂಡಲ್ ಮಾಡೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ಲೆಟ್ ಪೈಪ್ ಆಗೋದು, ಅದ್ರ ಕೆಳಗಡೆ ಮುಕ್ಕಾಲು, ಆಲ್ಮೋಸ್ಟ್ ಮುಕ್ಕಾಲು ಭಾಗವಷ್ಟು ನೀರಾಗಬೇಕು. ಯಾಕೆ ಅಂತ ಇದೆ, ನೀವು ಬಟ್ಟೆ ಹಾಕಿದ್ಮೇಲೆ
ಸ್ವಲ್ಪ ಮೇಲೆ ಬರುತ್ತೆ ಫ್ಲೋ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೋಡ್ಬಿಟ್ಟು ಕರೆಕ್ಟ್ ಆಗಿ ಒಂದು ಗೇಜ್ ಅಲ್ಲಿ ನೀರ್ ಹಾಕಿ ವೀಕ್ಷಕರೆ ವೀಕ್ಷಕರಿಗೆ ತೋರಿಸಿ ನಾಲ್ಕು ಗೆರೆ ಇದೆ ಸರ್ ಇಂಪೆಲ್ಲರ್ ಹೌದು ಸೊ ಕಣ್ಣಿಂದ ನೋಡಿದ್ರೆ ಇದು ಕಸ್ಟಮರ್ ಗೆ ಇದು ಆರ್ ಕೆಜಿ ಅಂತ ಅವ್ರು ಐಡೆಂಟಿಫೈ ಮಾಡಬಹುದು ಓಕೆ ಸೊ ಇದರಲ್ಲೇ ಸೇಮ್ ಸೈಜ್ ಬರುತ್ತೆ ಏನ್ ಡಿಫ್ರೆನ್ಸ್ ಇರಲ್ಲ ಆದ್ರೆ ಇಂಪೆಲ್ಲರ್ ಇದು ಎಂಟು ಕೆಜಿ ನೋಡಿ ಆರ್ ಗೆರೆ ಇರುತ್ತೆ ಹೌದು ಮೋಟರ್ ಕೆಪಾಸಿಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ತೋರಿಸ್ತೀನಿ ಮೆಜರ್ ಮಾಡಿದ್ರೆ ಒಂದು 350 ವ್ಯಾಟ್ ಬರುತ್ತೆ ಇದು ಅಂದ್ರೆ ಆಪರೇಟಿಂಗ್ ಒಂದು ಮಿಕ್ಸಿ ತರ ಯೂಸ್ ಮಾಡಬಹುದು ಜಸ್ಟ್ ಒಂದೇ ಒಂದು ಟೈಮರ್ ಇರುತ್ತೆ ಇದರಲ್ಲಿ ನೋಡಬಹುದು ಒಂದೇ ಒಂದು ಟೈಮರ್ ಅಲ್ಲಿ ಆಪರೇಷನ್ ಅಷ್ಟೇ ಓಕೆ ಸೊ ಏಜ್ಡ್ ಪರ್ಸನ್ ಮಕ್ಕಳು ಲೇಡೀಸ್ ಜೆಂಟ್ಸ್ ಸೋಲೋಸ್ ಬ್ಯಾಚುಲರ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಟೈಮ್ ಇಲ್ಲ 15 ಇದೆ 5 ಲೇವ ಫಸ್ಟ್ ಇಂಚ್ ಅಲ್ಲಿ 5 ಕಡೆ ರನ್ ಆಗ್ತಿದೆ ನೋಡಿ ಇವಾಗ 22nd ಆಂಟಿ ಕ್ಲಾಕ್ ವೈಸ್ ಆಗುತ್ತೆ 22nd ಆಂಟಿ ಕ್ಲಾಕ್ ವೈಸ್ ಆಗುತ್ತೆ ಈಸಿ ಆಗುತ್ತೆ ನೆಕ್ಸ್ಟ್ ಲಿಕ್ವಿಡ್ ಲಿಕ್ವಿಡ್ ಆದ್ರೂ ಹಾಕಳಿ ಪೌಡರ್ ಆದ್ರೂ ಏನ್ ಹಾಕಿ 150 ml 50 ml ರೆಕಮೆಂಡ್ ಮಾಡ್ತೀರಾ ಹೌದು 50 ml ರೆಕಮೆಂಡ್ ಮಾಡ್ತೀವಿ ಇಲ್ಲಿ ಸೋಪ್ ಪೌಡರ್ ಎಲ್ಲ ಹಾಕ್ಬೋದಲ್ವಾ ನಮ್ಗೆ ಯಾವ್ದು ಬೇಕೋ ಅದು ಹಾಕ್ಬೋದು ಯಾವ್ದು ಬೇಕಾದ್ರೂ ಯಾರು ಓಕೆನಾ ಇವಾಗ ನೀವು ಬಟ್ಟೆ ಹಾಕ್ಬೋದು ಸರ್ ಬೇರೆ ವಾಷಿಂಗ್ ಮಿಷಿನ್ ಪ್ರಸಿಷ್ಠ ವಾಷಿಂಗ್ ಮಿಷಿನ್ ತಗೊಂಡ್ರೆ ಲಿಕ್ವಿಡ್ ಪೌಡರ್ ಹಾಕಕ್ಕೆ ಸಪರೇಟ್ ಚೇಂಬರ್ ಚೇಂಬರ್ ಇರುತ್ತೆ ಹೌದು ಸರ್ ಆಕ್ಟಿವ್ ಅಂತ ಪ್ಯಾಕ್ಟಿವ್ ಅಂತ ಎಕ್ಸೈಸ್ ಆಡ್ ಎಲ್ಲಾ ಬ್ರ್ಯಾಂಡ್ ಬರ್ತವೆ ಹೌದು ನಮ್ದು ಆಧಾರ ಏನು ಇಲ್ಲ ಪೌಡರ್ ಬೇಕಾದ್ರೆ ಹಾಕೊಂಡು ಎಷ್ಟು ಕಮ್ಮಿಗೆ ಸಿಗ್ತಾ ಇದೆ ಬೆಲೆಗೆ ಅದನ್ನ ನೋಡಿ ಹಾಕಿ ಸಾಕು ನೀವು ಒಳ್ಳೆ ನಿಮಗೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ವಾಷಿಂಗ್ ಮಿಷಿನ್ ಸ್ಪೀಡ್ ನೋಡ್ಬೋದು ಸರ್ ಇಲ್ಲಿ ತೋರಿಸಿ ಸ್ಪೀಡ್ ನೋಡಿ ಹಾಕಿ ಎಷ್ಟು ಯಾವ ತರ ಇದೆ ಸ್ಪೀಡ್ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಈ ಸ್ಪೀಡ್ ಬರಲ್ಲ ಯಾಕಂದ್ರೆ ಸ್ಪೀಡ್ ನಾನು ಹೇಳಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ಹೇಳ್ತೀನಿ ನಿಮಗೆ 560 rpm ಬರುತ್ತೆ ಇದು ಮೋಟರ್ ಹೌದು 560 rpm ಬರುತ್ತೆ 560 rpm ಬರುತ್ತೆ ಇಂಟೆಲ್ ಓಕೆ 1440 ಇರುತ್ತೆ ಓಕೆ ಈ ಸ್ಪೀಡ್ ಅಲ್ಲಿ ಇರೋದ್ರಿಂದ ಓಕೆ ಬಟ್ಟೆ ಕ್ಲೀನ್ ಆಗ್ಬಿಡುತ್ತೆ ಹಾಕಿ ಬಟ್ಟೆ ಇವಾಗ ಬಟ್ಟೆ ಸೋಕಿಂಗ್ ಇದೆ ಟೈಮ್ ತಗೋಬೇಕು ನೀವು ಹೌದು ಸೋಕಿಂಗ್ ಇರುತ್ತಲ್ವ ಸರ್ ಇದು ಇರುತ್ತೆ ರೀಸಿಂಗ್ ಇರುತ್ತೆ ಎಕ್ಸೈಡೆಡ್ ಎಲ್ಲ ಇರುತ್ತೆ ಇದರಲ್ಲಿ ಎಂತದೇ ಇಲ್ಲ ಮಿಷಿನ್ ಆನ್ ಮಾಡ್ಬಿಟ್ಟು ನೀರ್ ಹಾಕಿ ಡಿಟರ್ಜೆಂಟ್ ಲಿಕ್ವಿಡ್ ಹಾಕಿ ಬಟ್ಟೆ ಒಂದೊಂದು ಹಾಕಿದ್ರೆ ಸಾಕು ಆಟೋಮೆಟಿಕ್ ಆಗಿ ತಗೊಳತಾ ಇದೆ ಜೀನ್ಸ್ ಪ್ಯಾಂಟು ಜೀನ್ಸ್ ಟಿ ಶರ್ಟು ರಫ್ ಏನಿದ್ರು ಡೋಂಟ್ ಟರ್ನ್ ಲೆಫ್ಟ್ ಅಂತ ಇದೆ ನೀವು ರೈಟ್ ಗೆ ಟೈಮಿಂಗ್ ಒಂದು ಆನ್ ಮಾಡಿದೀರಾ ಬಟ್ಟೆ ಹಾಕಿದ್ರೆ ಇವಾಗ ನಾನು ಟೈಮ್ ಸೆಟ್ ಮಾಡ್ತೀನಿ ಟೈಮ್ ಒಂದು 5 ಮಿನಿಟ್ಸ್ಗೆ ನಾನು ಟೈಮ್ ಇದೀನಿ ಇನ್ನೊಂದು ಡೋಂಟ್ ಟರ್ನ್ ಲೆಫ್ಟ್ ಅಂತ ಇದೆ ಹಿಂದೆ ತಿರುಗಿಸಬೇಡ್ದು ಗ್ಯಾಪ್ ನ ಕಡಿ ವೀಕ್ಷಕರ ಯಾಕಂದ್ರೆ ಟೈಮರ್ ಹಾಳಾಗುವ ಚಾನ್ಸಸ್ ಇರುತ್ತೆ ಈಸಿಯಾಗಿ ಯೂಸ್ ಮಾಡಬಹುದು ಓಕೆ ವೀಕ್ಷಕರ ನೆಕ್ಸ್ಟ್ ಏನಾದ್ರೂ ನಿಮ್ಗೆ ಮಧ್ಯದಲ್ಲಿ ಆಫ್ ಮಾಡ್ಬೇಕಂದ್ರೆ ಅಲ್ಲಿ ಆಫ್ ಮಾಡ್ಕೊಂಡ್ಬಿಡಿ ಇಲ್ಲಿ ಸ್ವಿಚ್ ಇರುತ್ತೆ ಸ್ವಿಚ್ ಅಲ್ಲಿ ಒಂದು ಆಫ್ ಮಾಡಿ ಓಕೆ ವೀಕ್ಷ ಅಷ್ಟೇ ವೀಕ್ಷಕ ಆಟೋಮೆಟಿಕ್ ಟೈಮರ್ ಮಾಡೋ ಅದು ರಿಟರ್ನ್ 5 ನಿಮಿಷ ಆಗಿದೆ ಅದೇ ರಿಟರ್ನ್ ಆಗಿ ವಾಪಸ್ ಸ್ಟಾಪ್ ಆಗುತ್ತೆ ಲೆಫ್ಟ್ ಡೋಂಟ್ ಟರ್ನ್ ಯಾವತ್ತು ದಯವಿಟ್ಟು ಪುನಃ ರಿವರ್ಸ್ ಬಡಗಡೆಗೆ ನೀವು ತಿರುಗಿಸಬೇಡಿ ತಿರುಗಿಸಬಾರ್ದು ಹೌದು ನೀರು ಎಷ್ಟು ಗಲೀಜ್ ಇದೆ ಅದೆಲ್ಲ ನಿಮ್ಗೆ ನೀವು ಅಷ್ಟು ತೋರಿಸ್ತೀನಿ ವೀಕ್ಷಕರ 5 ನಿಮಿಷ ಟೈಮ್ ಆಯ್ತು ಕಟ್ ಆಫ್ ಆಯ್ತು 5 ನಿಮಿಷದಲ್ಲಿ ಕಟ್ ಆಫ್ ಆಯ್ತು ನೆಕ್ಸ್ಟ್ ಓಪನ್ ಮಾಡ್ತಾ ಇದೀನಿ ಮಿಷಿನ್ ಸ್ಟಾಪ್ ಆಗಿದೆ ನೋಡಿ ವೀಕ್ಷಕರ ನೋರೆ ನೋಡಿ ವಿಷಯ ನೊರೇನು ಬಂದಿದೆ ಒಳ್ಳೆ ಒಂದ್ ಕ್ಲೀನ್ ಆಗಿದೆ ಒಂದ್ಸರಿ ತೋರಿಸ್ತೀನಿ ನೋಡಿ ಆಚೆ ಡಿಪ್ ಮಾಡ್ತೀನಿ ಅದು ಅಷ್ಟು ಗಲೀಜ್ ಇರ್ಲಿಲ್ಲ ಅದಕ್ಕೆ ನಾನು ಸಿಂಪಲ್ ಆಗಿ 5 ನಿಮಿಷ ಇದಾಗಿದೆ ನೀವು ಇನ್ನ ತುಂಬಾ ಗಲೀಜ್ ಐತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನ ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ಏನಂದ್ರೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಡ್ರೈಯರ್ ಒಂದಿಲ್ಲ ಸರ್ ಡ್ರೈಯರ್ ಬೇಕು ಡ್ರೈಯರ್ ಬೇಕು ಅಂತ ಸುಮಾರು ಜನ ನಾವು ಮುಂಚೆ ಸೇಲ್ ಮಾಡಿದ್ವಿ ಎಲ್ಲ ಕೇಳ್ತಾರೆ ಡ್ರೈಯರ್ ಏನಕ್ಕೆ ಬೇಕು ಸರ್ 60% ಮಾತ್ರ ಡ್ರೈ ಆಗುತ್ತೆ ಇನ್ನ 40% ನಾವು ತೆಗೆದ್ಬಿಟ್ಟು ಒಣಗ ಹಾಕ್ಲೇಬೇಕು 20-30% ನಾವು ತಗಲಾಕೋದು ಡೈರೆಕ್ಟ್ ಆಗಿ ಇದನ್ನೇ ಜಾಲಿಸ್ಬಿಟ್ಟು ಹಾಕೋದಿಕ್ಕೆ ಏನಕ್ಕೆ ಸರ್ ಅಷ್ಟೊಂದು ದುಡ್ಡು ಕೊಡ್ಬೇಕು ಸರ್ ಕರೆಕ್ಟ್ ಕರೆಕ್ಟ್ ಡ್ರೈಯರ್ ಮಾಡಿಲ್ಲ 10% ಕೈತ ಸಹಿತ ಇದು ಬೆಲೆ ಇಲ್ಲ ಸರ್ ಇದು ಯೂಸ್ ಎಲ್ಲ ಯಾರು ಹಾಕ್ತಾರೆ ಹೌದು ಸರ್ ಹಾಕ್ತಾರೆ ಮತ್ತೆ ಇನ್ನೊಂದೇನು ಗೊತ್ತಾ ಬಟ್ಟೆಯಲ್ಲಿ ಪಿನ್ ಹಾಕ್ಬಾಡಿ ಕಾಯಿನ್ ಸಿಗಾಕೊಳ್ಳುತ್ತೆ ಪದೇ ಪದೇ ಡ್ರೈನ್ ಗ್ಲಾಸ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಇದ್ರಲ್ಲಿ ಏನಿಲ್ಲ 1 ರೂಪಾಯಿನಾರ ಕಾಯಿನ್ ಹಾಕಿ 5 ರೂಪಾಯಿ ಹಾಕಿ 50 ಪೈಸಾನಾರ ಹಾಕಿ ಏನು ತೊಂದ್ರೆ ಇಲ್ಲ ಯಾವುದೇ ಲಾಕಿಂಗ್ ಇಲ್ಲ ಯಾವುದೇ ಸ್ಟ್ರಕ್ ಆಗಲ್ಲ ಇನ್ಲೆಟ್ ಬ್ಲಾಕ್ ಆಗಲ್ಲ ಔಟ್ಲೆಟ್ ಬ್ಲಾಕ್ ಆಗಲ್ಲ ಸರ್ ಹಾಕಿದ್ರೆ ಮೋಟರ್ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಈಸಿ ಮೊಹಮ್ಮದ್ ರಫಿ ಅವ್ರು ಹೇಳಿದ್ರೆ ಈಸಿಯಾಗಿ ಯೂಸ್ ಮಾಡಬಹುದು ಏನು ನಿಮ್ಗೆ ಪ್ರೆಷರ್ ಏನು ಸಿಗಾಕಣಲ್ಲ ಅಲ್ಲೇ ಇರತ್ತೆ ಬೇಕಾದ್ರೆ ನೀವು ತಗೊಂಬಹುದು ಸರ್ ಹಾಕಿ ಸರ್ ಏನ್ ಮಾಡ್ಬೇಕು ಮಿಷಿನ್ ಆನ್ ಮಾಡ್ಬೇಕು ಸರ್ ಇದು ಆಫ್ ಆಯ್ತಲ್ಲ ಹೌದು ಟೈಮ್ ಇಡಬೇಕು ಟೈಮರ್ ಇಡಬೇಕು ರೊಟೇಟ್ ಇರುತ್ತಲ್ಲ ಅವಾಗ ಒಂದೊಂದೇ ಬಟ್ಟೆ ಹಾಕ್ಬೇಕು ಹಾಕ್ತಾ ಹೋಗ್ಬೇಕು ಹಾಕಿ ಸರ್ ಇವಾಗ ಹೌದು ಆಗ್ತಾ ಇದೀನಿ ನೋಡಿ ಮ್ಯಾಟ್ ಇದು
ಮಕ್ಕಳಂತೂ ತುಂಬಾ ಗಲೀಜ್ ಮಾಡ್ಕೊಂಡ್ ಬರ್ತಾರೆ. ಡೈಲಿ ಬೇಕಾದ್ರೆ ವಾಶ್ ಮಾಡ್ಕೊಡ್ಬಹುದು ಸರ್. ಮಕ್ಕಳೇ ಬಂದ್ಬಿಟ್ಟು ಅಲ್ಲಿಂದ ಆಚೆಯಿಂದ ಬಂದ್ಬಿಟ್ಟು ಆಗ್ಬಿಟ್ಟು ಹೋಗಿ ಒಳಗೆ ಬಸ್ ಕ್ಲೀನ್ ಆಗಿ ಕ್ಲೀನ್ ಮಾಡಬಹುದು. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇದು ಇವಾಗ ಕಮ್ಮಿ ಇರೋದ ಬಟ್ಟೆ ಕಮ್ಮಿ ಗಲೀಜ್ ಇದ್ರೆ 5 ನಿಮಿಷ ಇಟ್ಕೊಬೇಕು. ಓಕೆ. ಇಲ್ಲ ಅಂದ್ರೆ ನೀವು 15 ನಿಮಿಷ ಮ್ಯಾಕ್ಸಿಮಮ್ ಇದೆ. 15 ನಿಮಿಷ ಮ್ಯಾಕ್ಸಿಮಮ್ ಇದೆ. ಜಾಸ್ತಿ ಕೊಳೆ ಇದ್ರೆ. ಓಕೆ ಓಕೆ ಓಕೆ. ಇಲ್ಲ 5 ನಿಮಿಷ ಇಟ್ಕೊಂಡ್ರೆ ಸಾಕು ನೀವು. ಸೊ ಆಟೋಮೆಟಿಕಲಿ ರಿಟರ್ನ್ ಬರ್ತಾ ಇರುತ್ತೆ. ನೀವು ಪವರ್ ಆನ್ ಮಾಡಿ ಆಫ್ ಮಾಡಿ ಅದು ರಿಟರ್ನ್ ಬಂದ್ಬಿಟ್ಟು ಝೀರೋ ಬಂದು ನಿಂತ್ಕೊಳ್ಳಿ ನಿಂತ್ಕೊಂಡ್ಬಿಡುತ್ತೆ. ಹೇಳಿ ವೀಕ್ಷಕರೇ, ಇವಾಗ ನಾನು ಇದ್ರಲ್ಲಿ ಶೂಸು ಮತ್ತೆ ಎಲ್ಲ ಆಗಿದೆ, ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ನೆಕ್ಸ್ಟ್ ನೀವು ಯಾವ ನೋಡಿ ವೀಕ್ಷಕರೇ, ನೀವು ನೆಕ್ಸ್ಟ್ ಯಾವ ಮಿಷಿನ್ ಅಲ್ಲಿ ಯೂಸ್ ಮಾಡಿದ್ರು ಆಫ್ಟರ್ ಡ್ರೈನ್ ಆದ್ಮೇಲೆ ನೀವು ಬಟ್ಟೆ ತೆಗೆಯೋದು ಕರೆಕ್ಟ್ ಅಲ್ಲ ವೀಕ್ಷಕರೇ? ಹೌದು. ನೀವು ಡ್ರೈನ್ ಹಾಕಿದ್ರೆ ನಿಮ್ ಸೋಪ್ ಇಂದು ಕ್ವಾಲಿಟಿ ನೀರು ಎಲ್ಲ ವೇಸ್ಟ್ ಆಗುತ್ತೆ. ಹೌದು. ಆದ್ರೆ ವೀಕ್ಷಕರೇ, ನಾನು ಇದ್ರಲ್ಲಿ ಬಟ್ಟೆ ತೆಗೆದೆ, ಓಕೆ, ಅದ್ ಮಿಕ್ಕಿರೋ ಸೋಪ್ ಡಿಟರ್ಜೆಂಟ್ ಅಲ್ಲಿ ನಾನು ಅದು ವೇಸ್ಟ್ ಮಾಡಿಲ್ಲ, ಅದು ಡ್ರೈನ್ ಸ್ಪಿನ್ಸ್ ಬಂದಿಲ್ಲ. ಓಕೆ. ಅದೇ ಮಿಕ್ತು, ಅದೇ ವಾಟರ್ ಮಿಕ್ತು. ಅದಕ್ಕೆ ನಾನು ಕೊಳೆ ಆಗದ ವಸ್ತು ಡೈಲಿ ಯೂಸ್ ಮಾಡೋದು ನಮ್ಮ ಮ್ಯಾಟ್ ಶೂಸ್, ಅದೇ ಸೋಪು ಅದೇ ವಾಟರ್ ಅಲ್ಲೇ ನಾನು ಹಾಕಿರೋದು. ವೀಕ್ಷಕರೇ, ಪವರ್ ಕನ್ಸಂಪ್ಷನ್ ತಗೊಳ್ಳುತ್ತೆ ಮಿಷಿನ್ ಇದು. ಕಂಟಿನ್ಯೂಸ್ ಆಗಿ ಓಡಿಸಬಹುದಾ ಅಂದ್ರೆ, ಇದು ಕಂಟಿನ್ಯೂಸ್ ಆಗಿ ಓಡಬಹುದು. ನೀವು ಬೆಳಗ್ಗಿಂದ ಸಂಜೆವರೆಗೂ ಓಡಿಸಿದ್ರು 180 ವ್ಯಾಟ್, 200 ವ್ಯಾಟ್ ಇಟ್ಕೊಳ್ಳಿ ನೀವು. 200 ವ್ಯಾಟ್ ಅಂದ್ರೆ 1000 ವ್ಯಾಟ್ ಗೆ ಒಂದ್ ಯೂನಿಟ್. 5 ಅವರ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ 1 ಯೂನಿಟ್ ಚಾರ್ಜ್ ಆಗುತ್ತೆ ಸರ್. ಅಷ್ಟೇ, 1 ಯೂನಿಟ್ ಫಾರ್ 5 ಅವರ್ಸ್. ಡ್ರೈನಿಂಗ್ ಸಿಸ್ಟಮ್ ಒಂದ್ ಕೈ ಕಳೆ, ಇದು ಈಸಿ ಆಗಿ ಡ್ರೈನ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಮೋಟರ್ಗೆ ಡ್ರೈನು ಬೇಕಾಗಿ. ಹೌದಾ? ನೋಡಿ, ಇದು ವಾಶ್ ಮಾಡಿರೋದು, ಗಲೀಜ್ ನೀರಿರೋದು, ರೆಡ್ ಆಗಿ ಕಾಣಿಸಿದೆ ನಿಮ್ಗೆ. ಶೂಸ್ ಮ್ಯಾಟ್ ಏನಿತ್ತು ಅದ್ರಲ್ಲ ನೋಡಿ, ಈಸಿ ಆಗಿ ಉಳಿತಾಯ ಆಗ್ತದೆ. ಕೆಳಗೆ ಬಿಟ್ರೆ ಒಂದ್ ಡ್ರಾಪ್ ನೀರ್ ನಿಲ್ಲಲ್ಲ, ಎಲ್ಲ ಖಾಲಿ ಆಗೋಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 10 ಕೆಜಿ ಕೆಪಾಸಿಟಿ ಸರ್. ಎಷ್ಟು ಹೈಟ್ ಬರುತ್ತೆ ಸರ್ ಇದು? ಸೊ ಇದು ಅಪ್ರಾಕ್ಸಿಮೇಟ್ಲಿ ನೋಡಬಹುದು ನೀವು, ಒಂದು 3 ಫೀಟ್ ಬರುತ್ತೆ. 3 ಫೀಟ್ ಅಂತ? ಹಾ, 3 ಫೀಟ್ ಬರುತ್ತೆ. ಇದು ಒಂದು 2.5 ಫೀಟ್ ವರೆಗೂ ಹೇಳ್ಬೋದು. ಇದು 8 ಕೆಜಿ ಕೆಪಾಸಿಟಿ, ಸ್ಟೈನ್ಲೆಸ್ ಸ್ಟೀಲ್. ಸೊ ಎರಡು ಪರ್ಫಾರ್ಮೆನ್ಸ್ ಸೇಮು ಸರ್, ಎರಡು ಪರ್ಫಾರ್ಮೆನ್ಸ್ ಸೇಮು. ಆದ್ರೆ ನಿಮಗೆ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ, ಮತ್ತೆ ಹೆವಿ ಡ್ಯೂಟಿ ಮೋಟರ್ ಇರುತ್ತೆ. ಇದರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಹೈಟ್ ನೋಡಬಹುದು ಸರ್, ಒಂದು ಹೈಟ್. ಹೌದು. ಮತ್ತೆ ಇದರಲ್ಲಿ ನಿಮಗೆ ಒಂದು 50 ರಿಂದ 55 ಲೀಟರ್ ಹಿಡಿಸುತ್ತೆ ನೀರು. ಹೌದು, ಯಾಕಂದ್ರೆ 10 ಕೆಜಿ ಬಟ್ಟೆ ಆಗ್ಬೇಕು. ಸೊ ಇದರಲ್ಲಿ ಸೇಮ್ ನೀವು ಫೈಬರ್ ಎಷ್ಟು ಹಿಡಿಸುತ್ತೆ, 35 ರಿಂದ 40 ಲೀಟರ್ ಅಷ್ಟು ಮಾತ್ರ ಹಿಡಿಸುತ್ತೆ. ಇಂಪೆಲ್ಲರ್ ನೋಡಬಹುದು ಸರ್, ಇದರಲ್ಲಿ ಹೈಟ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಇಂಪೆಲ್ಲರ್ ಎರಡರಲ್ಲೂ ಸೇಮ್ ಇರುತ್ತೆ, ಆದ್ರೆ ಫೈಬರ್ ಅಲ್ಲಿ ಕಂಪ್ಲೀಟ್ ಫೈಬರ್ ಇರುತ್ತೆ. ಇದರಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ ಅಲ್ಲಿ ತೋರಿಸ್ತೀನಿ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ಯಾವ ತರ ಅಂತ. ಎರಡು ಅಲ್ಯೂಮಿನಿಯಂ ಡೈ ಕ್ಯಾಸ್ಟ್ ಆಗಿರುತ್ತೆ ಇದು ಇಂಪೆಲ್ಲರ್. ಇದರಲ್ಲಿ ಒಂದು ಎಕ್ಸ್ಟ್ರಾ ಒಂದು ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಸೊ ಇದರಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಫಸ್ಟ್ ನೀರ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ, ಯಾಕಂದ್ರೆ ಎಂಟಿ ರನ್ ಮಾಡಬಾರದು ಮಿಷಿನ್ ಯಾವತ್ತು. ಸೊ ಮಿಷಿನ್ ನೀರ್ ಹಾಕಿ ಇದರಲ್ಲಿ. ಸೊ ನೀರ್ ಹಾಕ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್, ಇದು ಡ್ರೈನ್ ಪ್ಲಗ್ ಮೇಲೇನೆ ಇರಬೇಕು. ಡ್ರೈನ್ ಪ್ಲಗ್ ಕೆಳಗಾದ್ರೆ ಏನಾಗಲ್ಲ, ನೀರ್ ಆಚೆ ಹೋಗುತ್ತೆ. ಸಿಕ್ಸ್ ಕ್ಲಿಪ್ ಇರುತ್ತೆ ಅದರಲ್ಲಿ, ಸಿಂಪಲ್ ಟೆಕ್ನಾಲಜಿ. ಸರ್ ನೀರ್ ಹಾಕಿದೀವಿ, ಇವಾಗ ನೋಡಿ ಸರ್, ಇದು ಫಸ್ಟ್ ಏನ್ ಮಾಡ್ಬೇಕು, ಟೈಮರ್ಸ್. ಇದು ಟೈಮರ್ 5, 10, 15 ಇರುತ್ತೆ ಇದ್ರಲ್ಲೂ. ನೀವು 5 ಮಿನಿಟ್ ಸೆಟ್ ಮಾಡಿದ್ರೆ ಮಿಷಿನ್ ಆನ್ ಮಾಡಲ್ಲ, ಆನ್ ಆಗಲ್ಲ ಇದ್ರಲ್ಲಿ. ಯಾಕಂದ್ರೆ ಈ ಫೈಬರ್ ಅಲ್ಲಿ ಆನ್ ಆಗ್ಬಿಡುತ್ತೆ. ಇದ್ರಲ್ಲಿ ಎಕ್ಸ್ಟ್ರಾ ಒಂದ್ ಸ್ವಿಚ್ ಕೊಟ್ಟಿದ್ವಿ ಆನ್ ಆಫ್. ಇದು 2 ವೇ ಇದೆ ಈ ಕಡೆ, ಆ ಕಡೆ ಬಂದ್ಬಿಟ್ಟು 1 ವೇ ಇದೆ. 2 ವೇ ಅಂದ್ರೆ ಲೆಫ್ಟ್ ರೈಟ್ 20 ಸೆಕೆಂಡ್ಸ್ ಕ್ಲಾಕ್ ವೈಸ್ ಟರ್ನ್ ಆಗುತ್ತೆ. ಆಮೇಲೆ 20 ಸೆಕೆಂಡ್ಸ್ ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗುತ್ತೆ. 2 ವೇ ಹಾಕಿದ್ರೆ ಹಾ, ಇದ್ರಲ್ಲಿ ಸ್ಪೀಡ್ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಇದು ಫಸ್ಟ್ ಆಗಿದೆ ನಾವು ಹೇಳ್ದಂಗೆ, ಇದು ರಫ್ ಅಂಡ್ ಟಫ್ ಮಾಡ್ಲು. ಓಕೆ, ಒಳ್ಳೆ ಕ್ವಾಲಿಟಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಸರ್, ಹಳ್ಳಿ ಜನ ಇರ್ಲಿ ಹೆಣ್ಮಕ್ಳು ಇರ್ಲಿ, ಫೈಬರ್ ಗಿಂತ ಸ್ಟೀಲಿಗೆ ಚಿನ್ನಕ್ಕೆ ಇಷ್ಟ ಪಡ್ತಾರೆ. ಸೊ ಹಾಗಾಗಿ ಸ್ಟೀಲ್ ನಾವು ತರಿಸಿದೀವಿ. ಆಂಟಿ ಕ್ಲಾಕ್ ವೈಸ್ ಟರ್ನ್ ಆಗ್ತಾ ಇದೆಯಲ್ಲ ಸರ್, ಇದು ಸೆಂಟರ್ ಮಾಡಿದ್ರೆ ಆಫ್. ನೀವು ಅಲ್ಲೂ ಸ್ವಿಚ್ ಆಫ್ ಮಾಡ್ಕೊಬಹುದು, ಇಲ್ಲೂ ಒಂದು ಸೆಲೆಕ್ಟರ್ ಸ್ವಿಚ್ ಕೊಟ್ಟಿದೀವಿ. ಮತ್ತೆ ಇದು ಒನ್ ವೇ ಅಂದ್ರೆ ಒಂದೇ ಕಡೆ ರೊಟೇಟ್ ಆಗ್ತಾ ಇರುತ್ತೆ, ಸಿಂಗಲ್ ರೊಟೇಷನ್ ಬರ್ತಾ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ವಾಷಿಂಗ್ ಬಟ್ಟೆ ವಾಶ್ ಮಾಡೋದಕ್ಕೆ 2 ವೇ ಯೂಸ್ ಆಗುತ್ತೆ. 1 ವೇ ಬಂದ್ಬಿಟ್ಟು ಹಳ್ಳಿ ಜನ ಏನ್ ಮಾಡ್ತಾರೆ, ನನ್ನ ಹತ್ರ ತಗೊಂಡೋಗಿ ಇದರಲ್ಲಿ ಬೆಣ್ಣೆ ಮೊಸರು ತೆಗಿತಾರೆ. ಮೊಸರು ಆಗ್ಬಿಟ್ಟು ಅವರು ಮಜ್ಜಿಗೆ ಬೆಣ್ಣೆ ಎಲ್ಲ ತೆಗಿತಾರೆ. ಏನ್ ಮಾಡ್ತಾರೆ, 2 ವೇಗ ಹಾಕಿದ್ರೆ ಬೆಣ್ಣೆ ಬರುತ್ತೆ, ತೆಗಿಬೇಕಾದ್ರೆ ಸಿಂಗಲ್ ವೇಗ ಆಗ್ಬಿಟ್ಟು ಕೈ ಹಾಕೊಂಡ್ ತಕ್ಕೊಂತಾರೆ. ಇಲ್ಲಿ ನೀರ್ ಇಲ್ಲಿ ಇದಾಗುತ್ತೆ ಅಂತ ನಾವು ಇಲ್ಲಿ ಆಚೆ ತಗೊಂಡ್ಬರ್ತಾ ಇದೀವಿ. ನೀವು ಒಂದ್ಸಲಿ ಇಕ್ಕದ್ಮೇಲೆ ಬಟ್ಟೆ ಖಾಲಿ ಆಗೋವರೆಗೂ ಶಿಫ್ಟ್ ಮಾಡಬೇಡಿ, ಅದನ್ನ ಒಂದೇ ಕಡೆ ಇಟ್ಕೊಳ್ಳಿ. ಅದನ್ನ ಸಿಂಪಲ್ ಮೆಥಡ್ ವೀಕ್ಷಕರೆ, ನೀರ್ ಕೆಳಗಡೆ ಬಿಟ್ಟಿದ ತಕ್ಷಣ ನೀರ್ ಆಟೋಮೆಟಿಕ್ ಹೋಗುತ್ತೆ.
ಎಲ್ಲ ನೀರು ಯಾವುದೇ ಬಟನ್ ಪ್ರೆಸ್ ಮಾಡೋ ಅವಶ್ಯಕತೆ ಇರಲ್ಲ ಸರ್ ಎರಡು ಬಂದ್ಬಿಟ್ಟೆ ನಿಮ್ಗೆ ಆಲ್ಮೋಸ್ಟ್ ಎರಡು ಮೀಟರ್ ವೈಡ್ ಇರುತ್ತೆ ವಿಷಯಕ್ಕೆ ಆಲ್ಮೋಸ್ಟ್ ಎರಡು ಮೀಟರ್ ವೈಡ್ ಇರುತ್ತೆ ತುಂಬಾ ಲಾಂಗ್ ಇರುತ್ತೆ ನೀವು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅಡ್ಜಸ್ಟಬಲ್ ಆಗಿ ನೀವು ಯೂಸ್ ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ನೋಡಿದ್ರಲ್ಲ ನಾವಿಲ್ಲಿ ಅನ್ಬಾಕ್ಸ್ ನೋಡಿದ್ವಿ ಡೆಮೋ ನೋಡಿದ್ವಿ ಇಕ್ಬಾಲ್ ಅವರು ಅಂತೂ ನಮಗೆ ಸೂಪರ್ ಆಗಿ ಡೆಮೋ ಕೂಡ ಕೊಟ್ಬಿಟ್ರು ಸೊ ಇವಾಗ ನಾವು ಇನ್ನ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ ಸರ್ ನಾನು ನೆಕ್ಸ್ಟ್ ಏನ್ ಸರ್ ಇವಾಗ ನೆಕ್ಸ್ಟ್ ಡೆಮೋ ಎಲ್ಲ ಆಯ್ತು ಫ್ಯಾಕ್ಟ್ರಿ ವಿಸಿಟಿಗೆ ಹೋಗೋಣ ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ ಮ್ಯಾನುಫ್ಯಾಕ್ಚರಿಂಗ್ ಯಾವ ತರ ಆಗುತ್ತೆ ಅದು ತೋರಿಸಲೇಬೇಕಲ್ಲ ಓಕೆ ತೋರಿಸ್ಬಿಟ್ಟು ಅದೇ ಇಂಟ್ರೆಸ್ಟಿಂಗ್ ಪಾರ್ಟ್ ಇರೋದು ವಿಡಿಯೋ ಮಾತ್ರ ಮಿಸ್ ಮಾಡದೆ ಎಂಡ್ ವರೆಗೂ ನೋಡಿ ಜಸ್ಟ್ ಡೆಮೋ ನೋಡಿದಾರ ಅಷ್ಟೇ ಓಕೆ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗೋದು ನಾವೇ ಅದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಮತ್ತೆ ಕನ್ನಡ ಕುವರ ಚಾನಲ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ ಸರಿ ಸರ್ ಸರ್ ನಮ್ಮ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಗೆ ಹಾಕ್ತಾರ ವಾಷಿಂಗ್ ಮಷಿನ್ ಹೌದು ಸರ್ ಡೆಫಿನೆಟ್ಲಿ ಸರ್ ಅದಕ್ಕೋಸ್ಕರ ನಿಮ್ಗೆ ಕರೆದಿರೋ ಸರ್ ಎಲ್ಲೆಲ್ಲಿ ಒಂದೊಂದು ಪಾರ್ಟ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹೇಗೆ ಪ್ಯಾಕಿಂಗ್ ಆಗುತ್ತೆ ಎಲ್ಲ ತೋರಿಸ್ಕೊಳ ಸರ್ ಸೊ ನಮ್ಮ ಟೆಕ್ನಿಷಿಯನ್ ಗೊತ್ತಲ್ಲ ಸರ್ ಟೆಕ್ನಿಕಲ್ ಪರ್ಸನಾಲಿಟಿ ರಫಿ ಅವ್ರು ತೋರಿಸ್ಬಿಡ್ತಾರೆ ಹೇಳಿ ಸರ್ ನೋಡಿ ಸರ್ ಇದು ಕರ್ನಾಟಕ ಗೊತ್ತಿರುತ್ತಲ್ಲ ಈಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಸಬ್ಸಿಕ್ವೆಂಟ್ಲಿ ನಮ್ಮ ಇಮ್ರಾನ್ ಅವರು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ನೋಡ್ತಾ ಇದ್ದಾರೆ ಅವರು ಅವರು ಹೇಳ್ಕೊಡ್ತಾರೆ ಮತ್ತೆ ಇಕ್ಬಾಲ್ ಅವರು ಇದ್ದಾರೆ ವಾಷಿಂಗ್ ಮಿಷಿನ್ ಅಂತ ನೀವು ಡೆಮೋ ಎಲ್ಲ ನೋಡಿದ್ರೆ ಅದನ್ನ ಯಾವ್ದನ್ನ ಯಾವ ತರ ರೆಡಿ ಮಾಡ್ತಾ ಇದಾರೆ ಅಂತ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದು ಸೊ ಇಲ್ಲಿ ನೀವು ನೋಡಬಹುದು ಯಾವ ತರ ಇದು ಇದನ್ನ ನೋಡಿ ಇದು ವಾಷಿಂಗ್ ಮಿಷಿನ್ ಇದು ಆಕ್ಚುಲಿ ಬಾಟಮ್ ಕಪ್ಪು ಬರುತ್ತೆ ಕೆಳಗಡೆ ಬೇಸ್ ಬರುತ್ತೆ ವಾಷಿಂಗ್ ಮಿಷಿನ್ ಇದು ನೋಡಿ ಇದು ಸೆಂಟರ್ ಬಾಡಿ ಬರುತ್ತೆ ಸೊ ಇಲ್ಲಿ ಕಸ್ಟಮೈಸ್ ಬ್ರ್ಯಾಂಡಿಂಗ್ ಹಾಟ್ ಸ್ಟಾರ್ ಇದೆ ಸೊ ಈ ತರ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಂತ ಬರುತ್ತೆ ಇದು ಸೆಂಟರ್ ಪಾರ್ಟ್ ಆಫ್ ದಿ ಮಿಷಿನ್ ಸೆಂಟರ್ ಪಾರ್ಟ್ ಆಫ್ ದಿ ಮಿಷಿನ್ ವಾಷಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರರ್ ಅಂದ್ರೆ ಅವ್ರು ಆಲ್ಮೋಸ್ಟ್ ಎಲ್ಲ ತೋರಿಸ್ತಾರೆ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಜಸ್ಟ್ ರೆಡಿ ಸ್ಟಾಕ್ ಇಡ್ತಾರೆ ಅವ್ರು ತೋರಿಸ್ಬಿಡ್ತಾರೆ ಅಷ್ಟೇ ಏನ್ ಫೀಚರ್ಸ್ ಇರುತ್ತೆ ಎಲ್ಲ ಅಂತ ಮ್ಯಾನುಫ್ಯಾಕ್ಚರರ್ ಇರೋದ್ರಿಂದ ನಿಮಗೆ ಕಸ್ಟಮೈಸ್ಡ್ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಇವಾಗ ಇದು ನೋಡಿ ಹಾಟ್ ಸ್ಟಾರ್ ಇದೆ ನೋಡಬಹುದು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಂತ ಬ್ರ್ಯಾಂಡಿಂಗ್ ಸೊ ಇದೇ ತರ ನಿಮಗೆ ಬೇರೆ ಬ್ರ್ಯಾಂಡ್ ಇಲ್ಲಿ ಒಂದು ಬ್ರ್ಯಾಂಡ್ ಇದೆ ನೋಡಿ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಇದೆ ಆಮೇಲೆ ಫಿಯೋನಿಕ್ಸ್ ಅಂತ ಇದೆ ದೇಸಿ ಅಂತ ಇದೆ ಸೊ ಎಕ್ಸ್ ವೈ ಝಡ್ ಎಲ್ಲ ಬ್ರ್ಯಾಂಡ್ ಇದೇ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ರೆಡಿ ಆಗುತ್ತೆ ಇದು ಒಂದೇ ಪ್ಲೇಸ್ ನಿಮಗೆ ಯಾವ್ದಕ್ ಬೇಕಾದ್ರೂ ಯಾವ ತರ ಗೀಸರ್ ಅಲ್ಲಿಗೆ ನಾವು ಕಾಸ್ಟಮೈಸ್ ಮಾಡ್ಕೊಡ್ತೀವಿ ಅದೇ ತರ ವಾಷಿಂಗ್ ಮಿಷಿನ್ ನಿಮಗೆ ಕಾಸ್ಟಮೈಸ್ ವಿತ್ ಕಾಸ್ಟಮೈಸ್ ಬ್ರ್ಯಾಂಡ್ ನೇಮ್ ಅವ್ರದೇ ಅಂತ ಕರಲ್ ಅದಕ್ಕೆ ಮಿನಿಮಮ್ ಕ್ವಾಂಟಿಟಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಅಂತ ಇರುತ್ತೆ ಅಷ್ಟು ಕ್ವಾಂಟಿಟಿ ಬಂದ್ರೆ ನಾವು ಮಾಡ್ಕೊಡ್ತೀವಿ ಡೆಫಿನೆಟ್ಲಿ ಇದು ಟೈಮರ್ ಅಂತ ಹೇಳ್ತೀವಿ ಟೈಮರ್ ಮತ್ತೆ ಕೆಪಾಸಿಟರ್ ಕನೆಕ್ಷನ್ ಯಾವ ತರ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಎಲ್ಲ ಯಾವ ತರ ಇದು ಪ್ಲೇಟ್ಸ್ ಬರುತ್ತೆ ಬೇಸ್ ಪ್ಲೇಟ್ಸ್ ಸೊ ಇಲ್ಲಿ ನಿಮಗೆ ಮೋಟರ್ ಪಾರ್ಟ್ ಫಿಕ್ಸ್ ಆಗುತ್ತೆ ಎಲ್ಲ ಫಿಕ್ಸ್ ಆಗಿರುತ್ತೆ ಹಾ ಇದು ವೇಸ್ಟ್ ಪೈಪ್ ಈ ತರ ಗಮ್ಮಿಂಗ್ ಮಾಡಿ ಈ ತರ ಫಿಕ್ಸಿಂಗ್ ಮಾಡ್ತಾರೆ ಹಾಕ್ಬಿಟ್ಟು ಇದು ಫಿಕ್ಸಿಂಗ್ ಮಾಡ್ತಾರೆ ನೋಡಬಹುದು ನೀವು ಮೋಟರ್ ಯಾವ ತರ ರೆಡಿ ಆಗುತ್ತೆ ಅದ್ರ ಕ್ವಾಲಿಟಿ ಏನು ಯಾವ ತರ ವೈಂಡಿಂಗ್ ಇದೆ ಎಲ್ಲ ಅಲ್ಲಿ ಮುಂದೆ ಮೋಟರ್ ಸೆಕ್ಷನ್ ಹತ್ರ ಇದೆ ಅಲ್ಲಿ ಬೇಕಾದ್ರೆ ನೋಡೋಣಂತೆ ಇದೆಲ್ಲ ನೋಡಬಹುದು ಇದು ಆಕ್ಚುಲಿ ಕೋರ್ ಬಂದ್ಬಿಟ್ಟು ಇದು 6 kg ಮಿಷಿನ್ ಇದು ಸೊ ಇದ್ರ ಸೈಜ್ ನೋಡಿ ನೀವು ಸೊ ಇದು ನಿಮಗೆ 30 mm ಇರುತ್ತೆ ಸೊ ಪ್ಯೂರ್ ಕಾಪರ್ ವೈಂಡಿಂಗ್ ಮೋಟರ್ ಇದು ಅದು ಕೂಡ ಮೇಡ್ ಇನ್ ಇಂಡಿಯಾ ಅದು ಚೈನಾದಲ್ಲ ಯಾಕಂದ್ರೆ ಚೈನಾದೆಲ್ಲ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ತೋರಿಸಲ್ಲ ಸರ್ ಸೊ ನಾವಿಲ್ಲಿ ತೋರಿಸ್ತಾ ಇದ್ವಿ ಪ್ಯೂರ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಇಲ್ಲ ಎಲ್ಲ ಕೋರ್ ಎಲ್ಲ ವೈಂಡಿಂಗ್ ಆಗ್ತಿರ್ತಾರೆ ಸರ್ ಇಲ್ಲಿ ಎಷ್ಟು ಈಕ್ವಲಿ ಎಷ್ಟು ಬೇಕು ವೈಂಡಿಂಗ್ ರೋಲ್ಸ್ ಅಷ್ಟೇ ಮಾಡ್ತಾರೆ ಇದ್ರಲ್ಲಿ ರೋಟರ್ ಬರುತ್ತೆ ಆ ಮೋಟರ್ ನೋಡಿದ್ರಲ್ಲ ಮೋಟರ್ ಒಳಗಡೆ ರೋಟೇಟ್ ಆಗೋದು ರೋಟರ್ಸ್ ಇದು ಸೊ ಇದು 8 kg ಮೋಟರ್ ಇದು 8 kg ಮೋಟರ್ ಗೆ ಯಾವ ತರ ಈ ತರ ಫಿಕ್ಸ್ ಮಾಡ್ತಾರೆ ರೋಟರ್ ನೋಡಬಹುದು ಫಿಕ್ಸ್ ಮಾಡಿ ಸರ್ ಅದು ಸೊ ಈ ತರ ಫಿಕ್ಸಿಂಗ್ ಆಗುತ್ತಿದೆ ಸೊ ಇದು ಬಾಟಮ್ ಕಪ್ ಇರುತ್ತೆ ಇದು ಸೆಂಟರ್ ಕೋರ್ ನಿಮಗೆ ಹೇಳಿದೆ ಅದರಲ್ಲಿ 6 kg ತೋರಿಸಿದೆ ನಿಮಗೆ 30 mm ಇತ್ತು ಇದು 8 kg ಅಲ್ಲಿ ನೋಡಬಹುದು ನೀವು ಇದು 40 mm ಇರುತ್ತೆ ಮತ್ತೆ ಇದು ಟಾಪ್ ಕಪ್ ಈ ತರ ಪ್ರೆಸ್ ಆಗ್ತಾ ಇದೆ ನೋಡಿ ಮತ್ತೆ ಇಲ್ಲೆಲ್ಲ ಶಲಾಕ್ ಮತ್ತೆ ಅಸೆಂಬ್ಲಿಂಗ್ ಎಲ್ಲ ಯಾವ ತರ ಮಾಡ್ತಾ ಇದಾರೆ ನೋಡಬಹುದು ನೀವು 8 kg ಮೋಟರ್ ಸೆಕ್ಷನ್ ಇದು ಚೆಕ್ ಮಾಡಿ ಕ್ಲೀನ್ ಆಗಿ ನೋಡಬಹುದು ಕ್ವಾಲಿಟಿ ಎಲ್ಲ ನೋಡಬಹುದು ಸರ್ ನೀವು ಕ್ಲೀನ್ ಆಗಿ ಸೊ ಇದು ರೊಟೇಟಿಂಗ್ ಫ್ಯಾನ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ ಸಿಟ್ರ್ ಹಾಕಿ ನಿಮಗೆ ಚೆಕ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಇದು ಮಿಷಿನ್ ಅಲ್ಲಿ ಅಸೆಂಬಲ್ ಆಗುತ್ತೆ ಇಲ್ಲೂ ನೋಡಬಹುದು ಮತ್ತೆ ಇಲ್ಲಿ ತೋರಿಸಿ ಸರ್
ಯಾವ ತರ ವ್ಯಾಟೇಜ್ ಬರುತ್ತೆ ಮತ್ತೆ ಆಮ್ಸ್ ಬರುತ್ತೆ ಮತ್ತೆ ಪುಲ್ಲಿ ಬರುತ್ತೆ ಇದಕ್ಕೆ ಪುಲ್ಲಿ ಯಾವ ತರ ಫಿಕ್ಸ್ ಮಾಡ್ತಾ ಇದಾರೆ ಎಲ್ಲ ನೋಡಬಹುದು ನೀವೆಲ್ಲ ಈ ಮಿಷಿನ್ ಗೆ ನಿಮಗೆ ಈ ಬ್ರ್ಯಾಂಡ್ 6 MDF ಇರುತ್ತೆ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೇಡ್ ಇನ್ ಇಂಡಿಯಾ ಇದರಲ್ಲೂ ನೋಡಬಹುದು ಇದು ನೋಡಬಹುದು ಇದು ಮೇಡ್ ಇನ್ ಇಂಡಿಯಾ ಅಂತ ಇರುತ್ತೆ ಇದು 8 ಕೆಜಿ ಮಿಷಿನ್ ಕೆಪಾಸಿಟರ್ ಇದು ಬ್ರ್ಯಾಂಡ್ ನೇಮ್ ನೋಡಬಹುದು ಹೌದು ಮೇಡ್ ಇನ್ ಇಂಡಿಯಾ ಅಂತಾನೆ ಇದೆ ಇಂಡಿಯಾದಲ್ಲ ರೆಡಿ ಆಗಿರೋದೆಲ್ಲ ಹೌದು ಸರ್ ಯಾವುದೇ ಪಾರ್ಟ್ ಇಲ್ಲಿ ನಿಮಗೆ ಇಂಪೋರ್ಟೆಡ್ ಇರಲ್ಲ ಪ್ಯೂರ್ಲಿ ಇಂಡಿಯನ್ ಮೇಡ್ ಇರುತ್ತೆ ಸೊ ಇದು ಟೈಮರ್ ಸ್ವಿಚ್ ಫಿಟ್ ಆಗೋದು ಹೋಲ್ಡಿಂಗ್ ಎಲ್ಲ ಇಲ್ಲೇ ಸೆಕ್ಷನ್ ಆಗೋದು ಇಂಪೆಲ್ಲರ್ ಪ್ಲೇಟ್ ಅಂತ ಬರುತ್ತೆ ಇದು 6 kg 8 kg ಡಿಫರೆನ್ಸ್ ಇರುತ್ತೆ ಎಕ್ಸೆಸ್ ಪಾರ್ಟ್ ಏನಿರುತ್ತೆ ಇಂಜೆಕ್ಷನ್ ಮೌಲ್ಡಿಂಗ್ ಅಲ್ಲಿ ಅದನ್ನ ಮಾತ್ರ ಇಲ್ಲಿ ಟರ್ನಿಂಗ್ ಮಾಡಿ ಫೇಸಿಂಗ್ ಮಾಡಿ ರಿಮೂವ್ ಮಾಡ್ತಾರೆ ಅದನ್ನ ನೋಡಬಹುದು ಇದೆಲ್ಲ ಕಂಪ್ಲೀಟ್ ಸೆಟಪ್ ನೋಡಬಹುದು ಯಾರು ತೋರಿಸಲ್ಲ ಯಾವುದೇ ಬ್ರ್ಯಾಂಡ್ ತೋರಿಸಲ್ಲ ಸರ್ ಇದು ಸ್ಟಾರ್ಲೆಟ್ ಕಾರ್ಪೊರೇಷನ್ ಅಲ್ಲಿ ಮಾತ್ರ ನೀವು ನೋಡಕ್ ಸಾಧ್ಯ ಯಾಕಂದ್ರೆ ಪ್ಯೂರ್ಲಿ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಮಾತ್ರ ಸರ್ ಇದು ಇಂಪೆಲ್ಲರ್ ನೋಡಿ ನೀವು ಇದೇ ಮೇನ್ ಪಾರ್ಟ್ ಬಟ್ಟೆ ನೀರು ಎಲ್ಲ ರೊಟೇಟ್ ಮಾಡೋದೆ ಇದು ಇದು ಒಂಥರ ನಿಮಗೆ ಇಂಜಿನ್ ಇದ್ದಂಗೆ ವಾಷಿಂಗ್ ಮಿಷಿನ್ ಅಲ್ಲಿ ಕೊಳೆಗಿಳೆ ಹೋಗುತ್ತಾ 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 ಅಂದ್ರೆ ಇದ್ರಲ್ಲೇ ಹೋಗೋದದು ಸೊ ಇದ್ ನೋಡಿ ಇದರಲ್ಲಿ 6 ಬ್ಲೇಡ್ಸ್ ಇರುತ್ತೆ ಸೊ 6 ಬ್ಲೇಡ್ ಇರೋದ್ರಿಂದ ಇದು 8 kg ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಬಹುದು ಕಸ್ಟಮರ್ ಗೆ ಐಡೆಂಟಿಫಿಕೇಶನ್ ಯಾಕಂದ್ರೆ ಎರಡು ಬಾಡಿ ಸೇಮ್ ಇರುತ್ತೆ ವಾಷಿಂಗ್ ಮಿಷಿನ್ ಅಲ್ಲಿ 6 kg 8 kg ಡಿಫ್ರೆನ್ಸ್ ಗೊತ್ತಾಗಲ್ಲ ಆದ್ರೆ ಇಲ್ಲಿ ನೋಡಬಹುದು ಮತ್ತೆ ಇದ್ ನೋಡಿ ಇದು ಬಂದ್ಬಿಟ್ಟು ನಿಮಗೆ 6 kg ಇದು 6 kg ಇದು 4 ಬ್ಲೇಡ್ ಇರುತ್ತೆ 8 kg ಇಲ್ಲಿ ನಿಮಗೆ 6 ಬ್ಲೇಡ್ ಇರುತ್ತೆ ಸೈಜ್ ಎಲ್ಲ 6201 ಸ್ಟೈನ್ಲೆಸ್ 20 ಪೀಸ್ ಪ್ಯಾಕ್ ಬರುತ್ತೆ ಇದು ಫಿಕ್ಸಿಂಗ್ ಮಾಡೋದು ನೋಡಿ ನೀವು ಯಾವ ತರ ಫಿಕ್ಸಿಂಗ್ ಮಾಡ್ತಾರೆ ಅಂತ ಸೊ ಪ್ರೆಸ್ಸಿಂಗ್ ಯಾವ ತರ ಮಾಡ್ತಾರೆ ಅಂತ ಇದು ಟೇಸರ್ ಅಂತ ಹೇಳ್ತೀವಿ ಸೊ ಎರಡು ಬೇರಿಂಗ್ ಮಧ್ಯ ಇದು ಇರುತ್ತೆ ಸೊ ಫಸ್ಟ್ ಬೇರಿಂಗ್ ಬರುತ್ತೆ ಆಮೇಲೆ ಸ್ಪೇಸರ್ ಬರುತ್ತೆ ಆಮೇಲೆ ಇನ್ನೊಂದು ಬೇರಿಂಗ್ ಬರುತ್ತೆ ಡಬಲ್ ಬೇರಿಂಗ್ ಇರುತ್ತೆ ಅದಾದ್ಮೇಲೆ ಇದಕ್ಕೆ ಅದು ನಾನು ತೋರಿಸ್ನಲ್ಲ ಪ್ಲೇಟ್ ಅದು ಪ್ರೆಸ್ಸಿಂಗ್ ಆಗುತ್ತೆ ಇದನ್ನ ಆಯಿಲ್ ಸೀಲ್ ಅಂತಾನು ಹೇಳ್ಬಹುದು ವಾಟರ್ ಸೀಲ್ ಅಂತಾನು ಹೇಳ್ಬಹುದು ಸೊ ಇದು ಇದ್ರ ಮಧ್ಯದಲ್ಲಿ ಬರುತ್ತೆ ಟ್ರಸ್ಟ್ ಬೇರಿಂಗ್ ಅಂತಾನು ಹೇಳ್ತಾರೆ ಇದಕ್ಕೆ ಪ್ರೆಸ್ ಮಾಡಿ ಸರ್ ಅದು ಹಾ ಪ್ರೆಸ್ ಆಗುತ್ತೆ ಸೊ ಇದ್ರಲ್ಲಿ ಜಸ್ಟ್ ಇದ್ಬಿಟ್ಟು ಪ್ರೆಸ್ ಮಾಡ್ತಾರೆ ಅದ್ರಲ್ಲಿ ಹಾ ಫಿಟ್ಟಿಂಗ್ ಆಗಿರುತ್ತೆ ಸೊ ಇದ್ರಲ್ಲಿ ಒಂದು ಸರ್ಕ್ಲಿಪ್ ಹಾಕಿ ಸೊ ರಬ್ಬರ್ ರಿಂಗ್ ಅಂತ ಹೇಳ್ತೀವಿ ಓರಿಂಗ್ ಅಂತ ಹೇಳ್ತೀವಿ ದೊಡ್ಡದು ಸೊ ಈ ಜಾಗದಲ್ಲಿ ಬರುತ್ತೆ ಇದು ಸೊ ಇದರಿಂದ ನಿಮಗೆ ವಾಟರ್ ಲೀಕೇಜ್ ಬರೋ ಚಾನ್ಸ್ ಇರಲ್ಲ ಒಂದು ಇಲ್ಲಿ ಕಂಟ್ರೋಲ್ ಆಗುತ್ತೆ ಇನ್ನೊಂದು ಒಳಗಡೆ ನಾವು ಆಯಿಲ್ ಸೀಲ್ ಮತ್ತೆ ವಾಟರ್ ಸೀಲ್ ಅಂತ ಹೇಳ್ತಿದೀವಲ್ಲ ಆತರ ಇದು ಮೇಲ್ಗಡೆ ಕಾಣಿಸುತ್ತೆ ನಿಮಗೆ ಇದು ಬಾಟಮ್ ಪಾರ್ಟ್ ಮಿಷಿನ್ ಒಳಗಡೆ ಇರುತ್ತೆ ನಿಮಗೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಯಾವುದೇ ಪಾರ್ಟ್ಸ್ ಇರಲಿ 6 kg ಇರಲಿ 8 kg ಕಂಪ್ಲೀಟ್ ರಿಪೇರಬಲ್ ಮಿಷಿನ್ ಸರ್ ಇದು ಎನಿ ಟೈಮ್ ಸ್ಪೇರ್ಸ್ ಅವೈಲೇಬಲ್ ಇರುತ್ತೆ ಫಿಟ್ಟಿಂಗ್ ಆಗಿದ್ ನೋಡಿರಿ ನೀವು ಮಿಷಿನ್ ಯಾವ ತರ ಫಿಟ್ಟಿಂಗ್ ಆಗುತ್ತೆ ಮತ್ತೆ ಇಲ್ಲೇ ಲೈವ್ ಟೆಸ್ಟ್ ಮಾಡ್ತಾರೆ ಫ್ಯಾಕ್ಟರಿಲಿ ಒಂದ್ಸಲ ನೀರ್ ಹಾಕಿ ವಾಟರ್ ಲೀಕೇಜ್ ಏನಾರ ಇತ್ತು ಅದು ತೋರಿಸ್ನಲ್ಲ ವಾಟರ್ ಸೀಲ್ ಇಂಪೆಲ್ ಅದು ನೋಡ್ತಾರೆ ಇಲ್ಲಿ ಇಲ್ಲ ಚೆಕ್ ಮಾಡ್ತಾರೆ ನೀರ್ ಸೊ ಇದು ಟ್ಯಾಂಕ್ ಬಂದ್ಬಿಟ್ಟು 8 kg ಇರ್ಲಿ 6 kg ಇರ್ಲಿ ಎರಡರಲ್ಲೂ ನಿಮಗೆ ಒಂದು 45-50 liters ವರ್ಗೂ ನೀರ್ ಕೆಪಾಸಿಟಿ ತಗೊಳುತ್ತೆ 45-50 liters ನೀರ್ ಕೆಪಾಸಿಟಿ ಇರುತ್ತೆ ಇದರಲ್ಲಿ ಸೊ ಇದು ಇನ್ಲೆಟ್ ಪೈಪ್ ಕನೆಕ್ಟ್ ಮಾಡ್ಕೊಬಹುದು ಬೇಕಂದ್ರೆ ಆನ್ ಮಾಡಿ ಸೊ ಇಲ್ಲಿ ಟೈಮರ್
ಎಕ್ಸೆಂಟ್ರಿಕ್ ಇದೆ ನೋಡಿ ಸರ್, ಸೆಂಟ್ರಲ್ ಇಲ್ಲ. ಸೊ ಸೆಂಟ್ರಲ್ ಇಕ್ಕಿದ್ರೆ ಏನಾಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಸೆಂಟ್ರಲ್ ಇಕ್ಕಿದ್ರೆ ಇದು ಬಟ್ಟೆ ಬರೀ ರೌಂಡ್ ತಿರುಗ್ತಾ ಇತ್ತು, ಮಿಕ್ಸರ್ ಗ್ರೈಂಡರ್ ಮಸಾಲೆ ರುಬ್ಬಿದ್ರೆ ಹೆಂಗೆ ರೌಂಡ್ ತಿರುಗುತ್ತ ಮಧ್ಯದಲ್ಲಿ ಹೋಲ್ ಬೀಳುತ್ತಲ್ಲ, ಸೇಮ್ ಅದೇ ತರ ಸೈಡ್ ಅಲ್ಲಿ ಇದ್ರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಆಗುತ್ತೆ, ಮತ್ತೆ ಸೀಸಾ ಆಕ್ಷನ್ ಅಲ್ಲಿ ನಿಮಗೆ ಎಲ್ಲ ಕೊಳೆ ಹೋಗುತ್ತೆ. ಡೆಫಿನೆಟ್ಲಿ ಡೆಫಿನೆಟ್ಲಿ ಎಲ್ಲ ಕೊಳೆ ಹೋಗುತ್ತೆ, ಮತ್ತೆ ಈ ಕಟ್ಟು ಪಟ್ಟಿ ಇರಲಿ ಕಾಲರ್ ಪಟ್ಟಿ ಇರಲಿ ಮತ್ತೆ ನಿಮಗೆ ಕಫ್ಲಿಂಗ್ಸ್ ಇರಲಿ, ಸೊ ಯಾವ್ದೇ ಇರಲಿ ಉಜ್ಜ ಹಾಕೋ ಅವಶ್ಯಕತೆ ಇರಲ್ಲ. ಈ ಸ್ಪೀಡ್ ಮತ್ತೆ ಈ ಡಿಸೈನ್ ಟೆಕ್ನಾಲಜಿ ಅದಕ್ಕೆ ನಾವು ಇದನ್ನೇ ರೆಕಮೆಂಡ್ ಮಾಡ್ತೀವಿ. ಏನಂದ್ರೆ ಇದ್ರಲ್ಲಿ ಡ್ರೈಯರ್ ಮಾತ್ರ ಇರಲ್ಲ, ಪರ್ಫಾರ್ಮೆನ್ಸ್ ನಿಮಗೆ 100% ನಾನು ಬರ್ದು ಕೊಡ್ತೇನೆ. ಬೇರೆ ವಾಷಿಂಗ್ ಮಿಷಿನ್ ಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ಇರುತ್ತೆ. ತೆಗೆದು ಬಿಡಿ ಅದು ನೋಡಿ ಸರ್, ಯಾವ್ದೇ ತರ ಲೀಕೇಜಸ್ ಇರಲ್ಲ, ಇಲ್ಲ ಅಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಲೀಕೇಜಸ್ ಏನಾರ ಆಗಿ. ನೋಡಿ ಈ ತರ ಗಮ್ಮಿಂಗ್ ಆಗಿ ಇದು ಕ್ಲೀನ್ ಆಗಿ ಪೇಸ್ಟಿಂಗ್ ಆಗಿರುತ್ತೆ ಔಟರ್ ರಿಂಗ್. ಸೊ ಸಿಂಪಲ್ ಬಜೆಟ್ ಟೆಕ್ನಾಲಜಿ ಮಿಷಿನ್ ಸರ್ ಇದು, ಏನ್ ಆತರ ಹ್ಯಾಂಡಲ್ಸ್ ಪ್ಯಾಕಿಂಗ್ ಅದು ಇದು ಅಂತ ಇಷ್ಟು ದೊಡ್ಡದೇನಿಲ್ಲ, ಒಂದು ಸಿಲಿಂಡರ್ ಗಾತ್ರದಲ್ಲಿ ಇರುತ್ತೆ. ಈಸಿಯಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಗೊಂಡ್ ಹೋಗ್ಬಹುದು, ಟೂರಿಗೆ ಪಿಕ್ನಿಕ್ ಗೆ ಎಲ್ಲಿ ಬೇಕಾದ್ರೆ ತಗೊಂಡ್ ಹೋಗ್ಬಹುದು ಸರ್. ಕಾರ್ ಅಲ್ಲಿ ಹಾಕೊಂಡು ತಗೊಂಡ್ ಹೋಗ್ಬೋದು, ಟೂ ವೀಲರ್ ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಲೇಡೀಸ್ ಬಂದ್ಬಿಟ್ಟು. ಸೊ ಇದು ಲಿಡ್ ಬರುತ್ತೆ ಇದ್ರ ಮೇಲೆ ಈ ತರ. ಇದು ಫಿನಿಶಿಂಗ್ ಮಿಷಿನ್ ಸರ್, ಈ ತರ ಪ್ರಾಡಕ್ಟ್ ಫಿನಿಶ್ ಆಗಿ ಕಸ್ಟಮರ್ ಗೆ ಡೆಲಿವರಿ ಆಗುತ್ತಿದ್ದು ಸರ್. ಇದು ಎಲ್ಲ ಫಿನಿಶಿಂಗ್ ಮಿಷಿನ್ ಆದ್ಮೇಲೆ ಈ ತರ ರ್ಯಾಪಿಂಗ್ ಎಲ್ಲ ಮಾಡ್ತಾರೆ, ಸ್ಕ್ರಾಚಸ್ ಯಾವ್ದು ಬರಬೇಡ ಅಂತ. ಸೊ ಇದ್ರಲ್ಲಿ ನೋಡ್ಬೋದು ನೀವು ಲಿಡ್ ಕ್ಯಾಪ್ ಎಲ್ಲ ಹಾಕಿರ್ತಾರೆ, ಸೊ ಇನ್ಲೆಟ್ ಒಂದು ಕನೆಕ್ಟರ್ ಪೈಪ್ ಕನೆಕ್ಟ್ ಮಾಡೋದಕ್ಕೆ ಅದು ಹಾಕಿರ್ತಾರೆ ಒಳಗಡೆ ಇರುತ್ತೆ. ಸೊ ಒಳಗಡೆ ಇದೆ, ಸೊ ಹಿಡಿ ಅದ್ರೊಳಗಡೆ ಪ್ಯಾಕಿಂಗ್ ಮಾಡಿ. ಸೊ ಇದು ಥರ್ಮಕೂಲ್ ಹಾಕಿರ್ತಾರೆ ಬೇಸ್ ಅಲ್ಲಿ ಒಂದು, ಸೊ ಯಾವ್ದೇ ತರ ಡ್ಯಾಮೇಜ್ ಆಗಬಾರ್ದು ಅಂತ ಟ್ರಾನ್ಸ್ಪೋರ್ಟ್. ಹೌದು, ಸೊ ಹಿಡಿ ಒಳಗಡೆ. ಸೊ ಇದಕ್ಕೆ ಮೇಲ್ಗಡೆ ಒಂದು ಇದು ಬರುತ್ತೆ, ಸೈಡ್ ಅಲ್ಲಿ ಬಫರ್ ಪ್ಯಾಕಿಂಗ್ ಎಲ್ಲ ಇರುತ್ತೆ ನೋಡಿ. ಸೊ ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ, ಈ ಕಡೆ ಒಂದು ಬರುತ್ತೆ. ಸೊ ವಾರಂಟಿ ಕಾರ್ಡ್, ಸೊ ಇದು ವಾರಂಟಿ ಕಾರ್ಡ್ ಇದರಲ್ಲೇ ಇರುತ್ತೆ. ಸೊ ಇದರಲ್ಲಿ ಒಂದು ಟಾಪ್ ಒಂದು ಥರ್ಮಕೂಲ್ ಬರುತ್ತೆ. ಸೊ ಈ ತರ ಪ್ಯಾಕಿಂಗ್ ಆಗಿ ಇದು ಸ್ಟಿಕ್ಕರ್ ಇರುತ್ತೆ. ಯಾವ ಕೆಪಾಸಿಟಿ ಮಿಷಿನ್ ನೋಡಿರಬಹುದು ನೀವು, 8 kg ಕೆಪಾಸಿಟಿ ಮಿಷಿನ್ ಇದ್ರೆ 8 kg ಇದು ಸ್ಟಿಕ್ಕರ್ ಇದ್ರಲ್ಲಿ ಹಾಕ್ತಾರೆ. ಐಡೆಂಟಿಫಿಕೇಶನ್ ಗೋಸ್ಕರ ಇದು ಹಾಕಿರ್ತೀವಿ 8 kg ಅಂತ. 6 kg ಇದ್ರೆ 6 kg ಬರುತ್ತೆ ನೋಡಿ. ಇದು ಟಾಪ್ ರಿಂಗ್ಸ್ ಎಲ್ಲ ಸ್ಟಾಕ್ ಇರುತ್ತೆ ಇಲ್ಲಿ. ಡೆಫಿನೆಟ್ಲಿ ಡೆಫಿನೆಟ್ಲಿ ಇದು ಸ್ಟಾಕ್ ಮತ್ತೆ ಬಾಟಮ್ಸ್ ಇಲ್ಲಿ ನೋಡಬಹುದು. ಬೇರೆ ಬೇರೆ ಬ್ರ್ಯಾಂಡ್ ದೇಸಿ ಎಕ್ಸ್ ವೈ ಝೆಡ್ ಎಲ್ಲಾ ಬ್ರ್ಯಾಂಡ್ ಇಂದ ರೆಡಿ ಆಗೋದು ಇಲ್ಲಿ ಸ್ಟಾಕ್ಸ್ ಇರುತ್ತೆ. ಸ್ಟಾಕ್ಸ್ ಅಂತ ಏನ್ ಕೊರತೆ ಇಲ್ಲ, ಸೊ ಎನಿ ಟೈಮ್ ನಿಮಗೆ ಸಿಗುತ್ತೆ. ಮಾತ್ರ 12-15 ಬ್ರ್ಯಾಂಡ್ ನಡೀತಾ ಇದೆ. ಸೊ ಇನ್ನು ನಿಮಗೆ ಬ್ರ್ಯಾಂಡ್ ಬೇಕು ಅಂದ್ರೆ ಅದಕ್ಕೆ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನ್ ಕ್ವಾಂಟಿಟಿ ಬೇಕು ಮತ್ತೆ ಅದಕ್ಕೆ ಪ್ರೈಸಸ್ ಏನಾಗುತ್ತೆ ಅಂತ. ಇದೆಲ್ಲ ನಾವು ತೋರಿಸಿರೋದು ಕನ್ನಡ ಕುವಾರ ವೀಕ್ಷಕರಿಗೆ, ಕನ್ನಡ ಕುವಾರಗೆ ಮಾತ್ರ. ಇದರಲ್ಲಿ ಕೂಡ ನೀವು ಈ ಚಾನಲ್ ಅಲ್ಲಿ ಬಂದ್ರೆ ಮಾತ್ರ ನಿಮಗೆ ಸಿಗುತ್ತೆ. ಸೊ ಯಾಕಂದ್ರೆ ಅದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಡೆಯಿಂದ, ಬೇರೆ ಯಾವುದೇ ಚಾನಲ್ ಅಲ್ಲಿ ಸಿಗಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೀವು ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಜಾಸ್ತಿ ಮಾಡಿ, ಲೈಕ್ಸ್ ಮಾಡಿ, ಇಂತ ಒಂದು ಕಂಟೆಂಟ್ ಇವರು ರೆಗ್ಯುಲರ್ ಆಗಿ ನಿಮಗೆ ತಗೊಂಡ್ಬಂದು ಕೊಡ್ತಾ ಇರ್ತಾರೆ. ಡೆಫಿನೆಟ್ಲಿ ಸರ್, ಯಾಕಂದ್ರೆ ನಾವು ಸೇಲ್ ಯಾರು ಬೇಕಾದ್ರೆ ಮಾಡ್ಬಿಡ್ತಾರೆ. ಒಂದು ಪಾರದರ್ಶಕತೆ ಇರಬೇಕು, ಹಿಂಗ್ ರೆಡಿ ಮಾಡ್ತೀವಿ ನಾವು, ಅದನ್ನ ತೋರಿಸಿದ ಆಕ್ಚುಲಿ ನೀವೇ ಫಸ್ಟ್ ಅಂತ ಹೇಳ್ಬಹುದು. ಯಾವ್ದು ಕಡೆಯಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ನೋಡೇ ಇಲ್ಲ. ನೀವು ಬನ್ನಿ ಸರ್, ನಾವು ತೋರಿಸ್ತೀವಿ ಅಂತ ತೋರಿಸಿದ್ರಲ್ಲ, ಇದು ಆಕ್ಚುಲಿ ತುಂಬಾ ಒಳ್ಳೇದಾಯ್ತು. ನಮ್ಮ ವೀಕ್ಷಕರಿಗೂ ಅಷ್ಟೇ ಸರ್, ಇವರೆಲ್ಲ ಚೈನಾದಿಂದ ಹೊತ್ಕೊಂಡ್ ಬರ್ತಾರೆ, ಆ ಮೈಂಡ್ ಸೆಟ್ ಬರಬಾರ್ದು. ವೀಕ್ಷಕರ ನೀವು ನೋಡಿದ್ರಲ್ಲ ಕಂಪ್ಲೀಟ್ ಆಗಿ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ನಾವು ನಿಮ್ಮ ಆಫೀಸ್ ಗೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಮುಂದಿನ ವಿಚಾರಗಳನ್ನ ಸರ್ ಅವರು ಹೇಳಿದ್ರು. ಏನ್ ಗೊತ್ತಾ, ಚೈನಾ ತಗೊಂಡ್ಬಂದು ಇದ್ ಮಾಡಿ ಬ್ರ್ಯಾಂಡಿಂಗ್ ಮಾಡ್ತಾರಂತ, ಅದಲ್ಲ ಸರ್. ಯಾಕೆ ಎಲ್ಲರಿಗೂ ಕ್ಲಾರಿಟಿ ಇರಬೇಕು ಮೊದಲು, ಎಲ್ಲಿ ಮಾಡ್ತಾ ಇದೀವಿ ಅಂತ. ಯಾಕೆ ಗೊತ್ತಾ, ನಾವು ಇಲ್ಲಿ ಏನೋ ಸೇಲ್ ಮಾಡ್ತಾ ಇದೀವಿ, ನೀವು ಪರ್ಚೇಸ್ ಮಾಡ್ತಾ ಇದೀರಾ ಅಂದ್ರೆ ಅದರಲ್ಲಿ ಸಾವಿರಾರು ಕುಟುಂಬಗಳ ಅವ್ರಿಗೂ ಏನೋ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, ಅದಕ್ಕೋಸ್ಕರ ಎಲ್ಲರಿಗೂ ವರ್ಕ್ ಬೇಕೇ ಬೇಕು. ಇಲ್ಲಿ ನೋಡಿರ್ಬೇಕು ನೀವು, ಸುಮಾರು ಜನ ಲೇಡೀಸ್ ಎಲ್ಲ ಕೆಲಸ ಮಾಡ್ತಾವ್ರೆ. ಇದ್ರಿಗೆಲ್ಲ ಆಗ್ಲೇ ನೀವು ನೋಡಿದ್ರೆ ಫೈಬರ್ ವಾಷಿಂಗ್ ಮಿಷಿನ್ 6 kg 8 kg ಇದೆ ಎಲ್ಲ. ಸೊ ಇವಾಗ ಇಲ್ಲಿ ನೋಡಬಹುದು ನಮ್ದು ಈ ಸೆಕ್ಷನ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಅಂತ ಹೇಳಿದ್ನಲ್ಲ, 8 kg ಮತ್ತೆ 10 kg ಇಲ್ಲಿ ರೆಡಿ ಆಗುತ್ತೆ. ಬನ್ನಿ ನೋಡೋಣ. ಓಕೆ ನೋಡೋಣ, ಬನ್ನಿ ಸರ್.
ಸೊ ಇದು ಡ್ರಮ್ ರೋಲಿಂಗ್ ಆಗಿ ಬರುತ್ತೆ. ಓಕೆ, ಸೊ ಬೇರೆ ಕಡೆ ರೋಲಿಂಗ್ ಆಗುತ್ತೆ ಪ್ರೆಸ್ ಅಲ್ಲಿ. ಓಕೆ, ಪ್ರೆಸ್ ಅಲ್ಲಿ ರೋಲಿಂಗ್ ಆಗಿ ಬಿಟ್ಟು ಇಲ್ಲಿ ಬಂದಾದ್ಮೇಲೆ ಈ ಡ್ರಮ್ಸ್ ಗೆ ಈ ಹೋಲಿಂಗ್ ಸೆಕ್ಷನ್ಸ್ ಎಲ್ಲ ಇಲ್ಲಿ ಆಗುತ್ತೆ. ಓಕೆ, ಆಯಿಲ್ ಮಾಡ್ತಾ ಇದ್ದಾರೆ. ಹಾ, ಇದು ಇದಕ್ಕೆ ಫ್ರೇಮ್ ಫಿಟ್ ಆಗಿ ಇದು ಬಾಟಮ್ ಪಾರ್ಟ್. ಓಕೆ, ಸೊ ಇಲ್ಲಿ ಎಲ್ಲ ಮೋಟರ್ ಫಿಕ್ಸ್ ಆಗುತ್ತೆ. ಸರಿ, ಸೊ ಇದನ್ನ ಸೊ ಇದು ಟಾಪ್ ಪಾರ್ಟ್. ಓಕೆ, ಸೊ ಇಲ್ಲಿ ನಿಮಗೆ ಇಂಪೆಲ್ಲರ್ ಸೇಮ್ ಅದರ ಲೇಔಟ್ ತರ ಇದೆಯಲ್ಲ, ಸೇಮ್ ಟೆಕ್ನಾಲಜಿ. ಬಾಡಿ ಮಾತ್ರ ಸ್ಟೈನ್ಲೆಸ್ ಸ್ಟೀಲ್ ಪ್ಯೂರ್ ಬರುತ್ತೆ. ಮೋಟರ್ ಬರುತ್ತೆ ಸರ್ ಇದರಲ್ಲಿ, ಈ ರೀತಿ ಮೋಟರ್, ಈ ರೀತಿ ಹೆವಿ ಡ್ಯೂಟಿ ಇರುತ್ತೆ ಸ್ವಲ್ಪ ಮೋಟರ್ ಇದರಲ್ಲಿ. ಫೈಬರ್ ಅಲ್ಲಿ ಕೆಪಾಸಿಟರ್ ಅಂತ ತೋರಿಸಿದೆ ನಾನು, 7 ಮತ್ತೆ 6 MDF ಅಂತ. ಸೊ ಇದರಲ್ಲಿ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಮೋಟರ್ ಅಲ್ಲಿ ಹೆವಿ ಡ್ಯೂಟಿ ಇರೋದ್ರಿಂದ ನಿಮಗೆ ಇದರಲ್ಲಿ ನೋಡಬಹುದು ನೀವು 10 MFD ಇರುತ್ತೆ. ಮತ್ತೆ ಇದರಲ್ಲೂ ಕೂಡ ನೀವು ನೋಡಬಹುದು ಮೇಡ್ ಇನ್ ಇಂಡಿಯಾ ಇರುತ್ತೆ. ಮೇಡ್ ಇನ್ ಇಂಡಿಯಾ ಇದೆ ಇದರಲ್ಲಿ. ಮತ್ತೆ ಇದರಲ್ಲಿ ಲೇಟ್ ಇರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಇದೇ ಇರುತ್ತೆ ಇದರಲ್ಲಿ ಕವರ್ ಲೇಟ್. ಮತ್ತೆ ಈ ತರ ವಾರಂಟಿ ಕಾರ್ಡ್ ಇರುತ್ತೆ, ಸ್ಟಿಕ್ಕರ್ ಇರುತ್ತೆ. ಇದು ಬಾಟಮ್ ಫಿಕ್ಸ್ ಮಾಡಕ್ಕೆ ಬುಷಸ್ ಇರುತ್ತೆ, ಅಲ್ಲಿ ನೋಡಿದ್ರಲ್ಲ ನೀವು ಬುಷಸ್, ವೈಟ್ ಕಲರ್. ಸೊ ಅದು ಹಿಂದ್ಗಡೆ ತೆಗೆದುಬಿಟ್ಟು ಅವರು ಬುಷಸ್ ಫಿಟ್ ಮಾಡ್ಕೊಬೇಕು. ಕಂಪ್ಲೀಟ್ ರೆಡಿ ಆಗಿರುವಂತ ಪ್ರಾಡಕ್ಟ್ ಅಲ್ವಾ ಸರ್? ಹೌದು ಹೌದು, ಎಲ್ಲ ನೋಡಬಹುದು ನೀವು ಅದರಲ್ಲಿ. ಫೈಬರ್ ಅಲ್ಲಿ ನೋಡಿದ್ರಿ ನೀವು, ಸೊ ಇಂಪೆಲ್ಲರ್ ಯಾವ ತರ ಇರುತ್ತೆ ಅಂತ ಇದ್ರಲ್ಲಿ ನೋಡಿ. ಇದು ಪ್ಯೂರ್ಲಿ ನಿಮಗೆ ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ಅಲ್ಲೆಲ್ಲ ಫೈಬರ್ ಪಾರ್ಟ್ ಇತ್ತು. ಹೌದು, ಸೊ ಇಲ್ಲೆಲ್ಲ ನಿಮಗೆ ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್ ಆಗಿರುತ್ತೆ. ಓಕೆ, ಸ್ಟೀಲ್ ಮೇಲೆ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಇರುತ್ತೆ. ಇದು ಬ್ಲೇಡ್ಸ್ ಏನ್ ಡಿಫರೆನ್ಸ್ ಇರಲ್ಲ, 8 KG ಇರಲಿ 10 KG ಇರಲಿ ನಿಮಗೆ ಸೇಮ್ 4 ಡಿಸೈನ್ ಅಲ್ಲಿ 4 ಗೆರೆ ಇರುತ್ತೆ ನಿಮಗೆ. ಹೌದು, ಇದಾಯ್ತಲ್ಲ. ನೆಕ್ಸ್ಟ್ ಇದು ನೋಡಿ, ಇದು ಫುಲ್ಲಿ ಫಿಟ್ ಆಗುತ್ತೆ ಇದಕ್ಕೆ. ಓಕೆ, ಸೊ ಅದೇ ತರ ಈ ಬುಷಸ್ ಇದೆ. ಓಕೆ, ಸೊ ಮತ್ತೆ ಇದು ನೇಮ್ ಪ್ಲೇಟ್ ಈ ತರ ಬರುತ್ತೆ ಫಿನಿಶಿಂಗ್ ಮಿಷಿನ್. ನೇಮ್ ಪ್ಲೇಟ್ ಬರುತ್ತಲ್ವಾ ಸರ್? ಯಾರಾದ್ರೂ ಬೇರೆಯವರು ಈ ರೀತಿ ತಮ್ದು ಬ್ರ್ಯಾಂಡ್ ಮಾಡ್ಕೊಬೇಕು ಅಂದ್ರೆ ನೇಮ್ ಪ್ಲೇಟ್ ಎಲ್ಲ ಚೇಂಜ್ ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ ಚೇಂಜ್ ಮಾಡ್ಕೊಡ್ತೀವಿ. ಇವಾಗ ಬೇರೆ ಬ್ರ್ಯಾಂಡ್ ಇದೆಯಲ್ಲ, ಎಲ್ಲಪ್ಪ ಅದು ಬ್ರ್ಯಾಂಡ್ ಕೊಡಿ ಇಲ್ಲಿ ಸರ್. ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಇದಕ್ಕೂ ಅಷ್ಟೇ, ಸ್ಟೈನ್ಲೆಸ್ ಸ್ಟೀಲ್ ಮಿಷಿನ್ಗೂ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ ನಿಮಗೆ ಯಾವ್ದು ಬೇಕು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಬೇರೆ ಬೇರೆ ಬ್ರ್ಯಾಂಡ್ ಅನ್ನೆಲ್ಲ ಹಾಕೋ. ಡೆಫಿನೆಟ್ಲಿ ಡೆಫಿನೆಟ್. ಮತ್ತೆ ಇದು ಫಿನಿಶಿಂಗ್ ಗೂಡ್ಸ್ ಈ ತರ ಇರುತ್ತೆ ಸರ್, ರೆಡಿ ಮಾಡಿ ಇಟ್ಬಿಡಿ. ರೆಡಿ ಮಾಡಿ ಇಕ್ಕಿರುತ್ತೇವೆ, ಫುಲ್ ಸ್ಟಾಕಿಂಗ್ ಆಗಿ ಇಲ್ಲಿಂದ ಫುಲ್ ಸ್ಟಾಕ್ ಇರುತ್ತೆ. ಸ್ಟಾಕ್ ಇರುತ್ತೆ, ಫೈಬರ್ ಇರಲಿ ಸ್ಟೈನ್ಲೆಸ್ ಸ್ಟೀಲ್ ಇರಲಿ ಇಲ್ಲಿಂದಾನೆ ಇದಾಗುತ್ತೆ. ಸೊ ನಮ್ದ್ರಲ್ಲಿ 4 ಮಾಡೆಲ್ ಐತೆ. ಈಗ ಬಂದ್ಬಿಟ್ಟು ಫೈಬರ್ದು 6 KG ಮಾಡೆಲ್ ಬಂದು ಪ್ರೈಸ್ ತುಂಬಾ 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 ಕಡಿಮೆ ಇದೆ, ಆರಾಮಾಗಿ ಯೂಸ್ ಇಲ್ಲ, ಎಲ್ಲಾರ್ಗು ತಗ್ಬಹುದು, ತಕ್ಕದಾಗೆ ಪ್ರೈಸ್ ಇದೆ. ಇದು MRP ಬಂದು 6,950 ಐತೆ ನಿಮ್ಗೆ, ಬರೀ 3,499 ಮಾತ್ರ. ಇದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ, ಓನ್ಲಿ 3,499 ಸರ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎವ್ರಿಥಿಂಗ್ ಸರ್. GST ಸಮೇತ ನಿಮ್ಗೆ 3,499 ರೂಪಾಯಿ 6 KG ಫೈಬರ್ ಮಾಡಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 8 KG ಫೈಬರ್ ಮಾಡಲ್. ಇದು MRP ಬಂದ್ಬಿಟ್ಟು ಇದು 7,950. ಇದರಲ್ಲೂ ಅಷ್ಟೇ ತುಂಬಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ. ಕುಮಾರ ವೀಕ್ಷಕರಿಗೆ ಮಾತ್ರ 4,199 ಮಾತ್ರ, 4,199 ಓನ್ಲಿ. ಓಕೆ, ಇನ್ಕ್ಲೂಡಿಂಗ್ ಎವ್ರಿ ಚಾರ್ಜಸ್, ಟ್ಯಾಕ್ಸ್ ಎಲ್ಲ, ಟ್ಯಾಕ್ಸ್ ಎಲ್ಲ. GST ಬಿಲ್ ಕೊಡ್ತೀವಿ ಸರ್, ಅದ್ರ GST ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಮಾಡಲ್ಲ, ಬಟ್ GST ಬಿಲ್ ಕೊಡ್ತೀವಿ. ಹಿಡನ್ ಚಾರ್ಜಸ್ ಇರಲ್ಲ, ಯಾವುದೇ ನಿಮಗೆ ಎಕ್ಸ್ಟ್ರಾ ಟ್ಯಾಕ್ಸಸ್ ಇರಲ್ಲ. ಓಕೆ, ಫ್ಲಾಟ್ 4,199 8 KG ಫೈಬರ್. ಫೈಬರ್ ಮತ್ತೆ ಫ್ಲಾಟ್ 3,499 6 KG ಫೈಬರ್. ಫೈಬರ್ ಓಕೆ, ಫೈನ್. ಓಕೆ, ಮತ್ತೆ ಸ್ಟೈನ್ಲೆಸ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್ಗೆ ಬಂದ್ಬಿಡೋಣ ಸರ್. ಸರ್ ಸ್ಟೈನ್ಲೆಸ್ ಅಷ್ಟೇ ಸರ್, ನಮ್ಮ ಹತ್ರ 2 ಮಾಡೆಲ್ ಐತೆ. ಒಂದು 8 KG 8 KG ಮಾಡೆಲ್ ಒಂದು, ಒಂದು ಬಂದು 10 KG ಮಾಡೆಲ್ ಒಂದು. ಓಕೆ, 8 KG ಮಾಡೆಲ್ ಪ್ರೈಸ್ ಬಂದು MRP ಬಂದು 12,990 ಐತೆ. ಸೊ ಕನ್ನಡ ಕುಮಾರ ವೀಕ್ಷಕರಿಗೆ ಮಾತ್ರ 9,990 ಮಾತ್ರ, 9,990 ಓನ್ಲಿ ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್. ಓಕೆ, ಮತ್ತೆ 10 KG ಮಾಡೆಲ್ ಸರ್, MRP ಬಂದು 13,990 ರೂಪಾಯಿ ಐತೆ. ಸೊ ಇದು ಅಷ್ಟೇ ಸರ್, ಕನ್ನಡ ಕುಮಾರ ವೀಕ್ಷಕರಿಗೆ ಮಾತ್ರ 10,990 ರೂಪಾಯಿ ಮಾತ್ರ. 13 ನೀವು ಹೇಳಿದಂಗೆ ಜಾಸ್ತಿ ರೇಟ್ ಕೊಡ್ತಾ ಇದಾರೆ, ಪ್ಲಸ್ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಎಲ್ಲ ಆಗ್ತಾ ಇದಾರೆ ಅವರು. ನಿಮಗೆ ಒಂದು ಇವಾಗ ಇದರಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಪ್ರೈಸ್, ಇದು ಫೈಬರ್ ಇದೆ 3,000, ಇದಕ್ಕೆ ಯಾಕೆ ಅಷ್ಟು ಡಿಫ್ರೆನ್ಸ್ ಅಂದ್ರೆ ಡಿಫ್ರೆನ್ಸ್ ಯಾಕೆ ಸರ್? ಸರ್ ಡಿಫ್ರೆನ್ಸ್ ಏನಂದ್ರೆ ಇದು ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್. ಮನೆ ಪಾತ್ರೆ ಯೂಸ್ ಮಾಡ್ತಾರಲ್ಲ, ಹೌದು, ನಿಮ್ ಪ್ಲೇಟ್ ಯೂಸ್ ಮಾಡ್ತೀರಾ, ಆ ಕ್ವಾಲಿಟಿ ಮಾಡಿರೋದು. ಮತ್ತೆ ಇದು ಲೈಫ್ ಲಾಂಗ್ ಯೂಸ್ ಆಗುತ್ತೆ ನಿಮಗೆ, ಝೀರೋ ಮೇಂಟೆನೆನ್ಸ್ ಪ್ರಾಡಕ್ಟ್, ಹೌದು, ಯಾವ್ದೇ ತರ ರಸ್ಟ್ ಇರಿ, ಅದು ಏನು ಇಲ್ಲ. 3,500 ರೂಪಾಯಿ ಒಂದು ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಅಂದ್ರೆ ಯಾರು ಬೇಕಾದ್ರು ತಗೋಬಹುದು, ಕಣ್ಣು ಮುಚ್ಕೊಂಡು ತಗೋಬಹುದು. ಯಾಕಂದ್ರೆ ಗ್ಯಾರಂಟಿ ವಾರಂಟಿ ನಿಮಗೆ ಯಾವ ತರ ಅದರಲ್ಲೂ ಸಿಗುತ್ತೆ, ಗೀಸರ್ ಅಲ್ಲೂ ಸಿಗುತ್ತೆ, ಕಾರ್ ವಾಷರ್ ಅಲ್ಲೂ ಸಿಗುತ್ತೆ. ಇದರಲ್ಲೂ ನಿಮಗೆ 1 ವರ್ಷ ಗ್ಯಾರಂಟಿ ಸಮೇತ ಕೊಡ್ತಾ ಇದೆ. 1 ವರ್ಷ ಗ್ಯಾರಂಟಿ. ಇನ್ನೊಂದು ಕ್ವಶನ್ ಇದೆ, ನೀವು ಒಂದು ಸಪ್ಲೈ
ಎಲ್ಲಿವರೆಗೆ ಇದೆ ಸರ್? ಆಲ್ ಓವರ್ ಇಂಡಿಯಾ ಇದೆ, ಸಪ್ಲೈ ಸಿಗುತ್ತಾ? ಡೆಫಿನೆಟ್ಲಿ ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಮಾಡ್ತೀವಿ ಇದನ್ನ. ಓಕೆ, ಸೊ ಇವಾಗ ನಾವು ಏನ್ ಪ್ರೈಸಸ್ ಡಿಸ್ಕ್ಲೋಸ್ ಮಾಡಿದೀವಿ ಹೇಳಿದೀವಿ ವೀಕ್ಷಕರಿಗೆ. ಇದು ನಮ್ದು ತುಮಕೂರು ಆಫೀಸ್ ಒಂದು, ನೆಲಮಂಗಲ ಆಫೀಸ್ ಒಂದು, ಮತ್ತೆ ಪಿನಿ ಆಫೀಸ್ ಒಂದು. ಅವ್ರು ಡೈರೆಕ್ಟ್ ಆಗಿ ನೇರವಾಗಿ ಬಂದು ಆಫೀಸ್ಗೆ ಲೈವ್ ಡೆಮೋ ನೋಡಿ ತಗೊಂಡ್ ಹೋಗ್ಬೋದು. ಇಲ್ಲ ಅಂದ್ರೆ ನಾವು ಅವರು ಎಲ್ಲಾರ ಬೇರೆ ಊರ್ನವ್ರು ಇರ್ತಾರೆ, ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ಬೇಕಾಗುತ್ತೆ, ಅವ್ರು ಬರಕ್ ಆಗಲ್ಲ ಅಂತವ್ರಿಗೆ ಈ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಕಳ್ಸಿಕೊಡ್ತೀರಾ? ಅವ್ರ ಕಸ್ಟಮರ್ ಪೇ ಮಾಡ್ಬೇಕು ಕೊರಿಯರ್ ಚಾರ್ಜಸ್. ನಾವು ಕಳ್ಸಿಕೊಡ್ತೀವಿ, ಎಕ್ಸ್ಟ್ರಾ ಇರುತ್ತೆ. ಅದು ಏನಿದೆ ನೀವು ಅವ್ರು ಫೋನ್ ಮಾಡಿದಾಗ ನಾವು ತಿಳಿಸ್ಕೊಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಇದೆಯಾ, ಪ್ಲಸ್ ಅದಕ್ಕೆ ಚಾರ್ಜಸ್ ಏನಾದ್ರೂ ಆಗತ್ತಾ? ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಇದೆ ಸರ್, ಆದ್ರೆ ಸ್ವಲ್ಪ ಕೊರಿಯರ್ ಗು ಕ್ಯಾಶ್ ಆನ್ ಪ್ರೀಪೇಡ್ ಸರ್ವಿಸ್ ಒಂದ್ ಇರುತ್ತೆ, ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಒಂದ್ ಸರ್ವಿಸ್ ಇರುತ್ತೆ. ಆಬ್ವಿಯಸ್ಲಿ ಕ್ಯಾಶ್ ಆನ್ ಡೆಲಿವರಿಗೆ ಟೈಮು ಜಾಸ್ತಿ ತಗೊಳ್ಳುತ್ತೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು. ಅವ್ರು ಕಲೆಕ್ಟ್ ಮಾಡ್ಕೊಂಡು ನಮ್ ಟ್ರಾನ್ಸ್ಪೋರ್ಟ್ ಟೈ ಅಪ್ ಆಗಿದ್ದಾರೆ, ಮತ್ತೆ ಅವ್ರು ಕಾಸ್ಟ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಯಾರಾದ್ರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ವ್ಯವಸ್ಥೆ ಮಾಡ್ಕೊಡ್ತೀರಾ? ವ್ಯವಸ್ಥೆ ಮಾಡ್ಕೊಡ್ತೀವಿ. ಚಾರ್ಜಸ್ ಸ್ವಲ್ಪ ಜಾಸ್ತಿ, ಚಾರ್ಜಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಡ್ವಾನ್ಸ್ ಏನಾದ್ರೂ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಮಾಡ್ಕೊಡ್ತೀರಾ? ಒಂದು 10% ಅಡ್ವಾನ್ಸ್ ಅವ್ರು ಪೇ ಮಾಡ್ಲೇಬೇಕು. ಓಕೆ, ಫೈನ್ ಫೈನ್. ಕನ್ಫರ್ಮೇಶನ್ ಗೆ ಅದು ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಸರ್ ಇವಾಗ. ಓಕೆ ಸರ್, ನಿಮಗೆ ಕೆಳಗಡೆ ಬರುವ ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಕಾಲ್ಸ್ ಜಾಸ್ತಿ ಬಂದ್ರೆ ಸ್ವಲ್ಪ ರಿಸೀವ್ ಮಾಡಕ್ ಕಷ್ಟ ಆಗುತ್ತೆ. ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಕಳಿಸ್ಬಿಡಿ ಸಾಕು. ಕೆಳಗಡೆ ನಿಮ್ಗೆ ಮ್ಯಾಪ್ ಲೊಕೇಶನ್ ಇರುತ್ತೆ, ಮೂರ್ ಕಡೆ ಸದ್ಯಕ್ಕೆ ಈಗ ತುಮಕೂರು, ನೆಲಮಂಗಲ ಮತ್ತೆ ಪೀಣೆ ಆಫೀಸ್ ಅಲ್ಲಿ ಅವೈಲೇಬಲ್ ಐತೆ, ಅಲ್ಲಿ ಬಂದು ತಗೊಂಡು ಹೋಗ್ಬೋದು ನೀವು. ಅದ ನಂತರ ಯಾವ್ದೇ ಕರ್ನಾಟಕದಲ್ಲಿ, ಯಾವ್ದೇ ಕರ್ನಾಟಕ ಅಲ್ಲ ಸರ್, ಬೇಕಾದ್ರೆ ಇಂಡಿಯಾದಲ್ಲಿ ಯಾವ್ದೇ ಮೂಲೆಯಲ್ಲಿ ನಿಮ್ಗೆ ಎಲ್ಲಿ ಬೇಕು ಹೇಳಿ, ಅಲ್ಲಿ ನಾವು ಕಳ್ಸಿಕೊಡ್ತೀವಿ, ಅದ್ರ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಡಿಲೇ ಆಗಬಹುದು, ಆಗಬಹುದು, ಆದ್ರೆ ಡಿಲೇ ಅಶ್ಯೂರೆನ್ಸ್ ಕೊಡೋಲ್ಲ ನಾವು, ಆಗಬಹುದು. ಬಟ್ ನಿಮ್ಮ ಅಮೌಂಟ್ ನೀವು ನಮ್ಗೆ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮ ಮೇಲೆ ಭರೋಸೆ ಮಾಡಿ, ಟ್ರಸ್ಟ್ ಮಾಡಿ ನೀವು ಅಮೌಂಟ್ ಹಾಕ್ತಾ ಇದ್ದೀರಾ, ಅದಕ್ಕೆ 100% ಸರ್ವಿಸ್ ಇವಾಗೂ ಕೊಡ್ತೀವಿ, ಮತ್ತೆ ಈ ವೀಕ್ಷಕರ ಲೈಫ್ ಟೈಮ್ ಸರ್ವಿಸ್ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಗ್ಗೆ ಹಾಗೂ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಾಡಕ್ಟ್ ಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ವಿ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಮುಂಚೆನೆ ಮಾಡಿದೀವಿ ಗೀಜರ್ ಬಗ್ಗೆ ಮಾಡಿದೀವಿ, ಹಾಗೆ ಪ್ರೆಷರ್ ವಾಷರ್ ಅದ್ ಬಿಟಲಿ ಅದ್ರ ಕೂಡ ಮಾಡಿದೀವಿ. ಈಗ ಫೈನಲ್ ಆಗಿ ಅತ್ಯುತ್ತಮ ಆದಂತಹ ಎಕಾನಾಮಿಕಲ್ ಪ್ರಾಡಕ್ಟ್ ಆಗಿರುವಂತಹ ವಾಷಿಂಗ್ ಮಷೀನ್ ಕೂಡ ಮಾಡಿದ್ವಿ, ಅತ್ಯುತ್ತಮವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ದಯವಿಟ್ಟು ವಿಸಿಟ್ ಮಾಡಿ ನೋಡಿ, ಡೆಮೋ ನೋಡಿ. ಇಕ್ಬಾಲ್ ಅವರು ನಿಮ್ಗೆ ಈಸಿಯಾಗಿ ಡೆಮೋ ಕೊಡ್ತಾರೆ, ಡೆಮೋ ನೋಡ್ಬಿಟ್ಟು ನಿಮಗೆ ಸಂತೃಪ್ತಿ ಆದ್ರೆ ಮಾತ್ರ ಇವರನ್ನ ಪರ್ಚೇಸ್ ಮಾಡಿ. ಹಾಗೆ ಇನ್ನೊಂದು ವಿಚಾರ, ಇಕ್ಬಾಲ್ ಅವರು ಟ್ರಸ್ಟ್ ಬಗ್ಗೆ ಹೇಳಿದ್ರು. ನಿಜವಾಗ್ಲೂ ನಾನು ಇವ್ರ ಬಳಿ 3-4 ವಿಡಿಯೋಗಳನ್ನ ಮಾಡಿದ್ದೀನಿ, ಕೃಷಿ ಮೇಳದಲ್ಲೂ ಕೂಡ ಭಾಗವಹಿಸಿದ್ದೀರಾ. ತುಂಬಾ ಲಾಂಗ್ ಟರ್ಮ್ ಹಿಸ್ಟ್ರಿನ ಇಟ್ಕೊಂಡಿರುವಂತಹ ಸ್ಟಾರ್ಲೈಟ್ ಕಾರ್ಪೊರೇಷನ್. ಯೂಟ್ಯೂಬ್ ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ ಕಂಪ್ಲೀಟ್ ಆಗಿ ಇವರು ಇದನ್ನ ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇವರು ಅಡ್ರೆಸ್ ಕೊಟ್ಟಿದ್ದಾರೆ, ಗೂಗಲ್ ಅಲ್ಲಿ ಲಿಸ್ಟೆಡ್ ಕಂಪನಿ ಇವ್ರದ್ದು ಆಕ್ಚುಲಿ. ಓಕೆ, ಸೊ ಆದ್ರಿಂದ ಪ್ರತಿಯೊಂದು ಲೀಗಲ್ ಆಗಿರುವಂತಹ ಕಂಪನಿ, ನೀವು ಇವರಿಗೆ ಅಮೌಂಟ್ ಹಾಕೋದಕ್ಕೆ ಯಾವುದೇ ರೀತಿಯ ಸಂದೇಹ ಪಡೋ ಅಗತ್ಯ ಇಲ್ಲ. ಓಕೆ, ಯಾಕಂತಂದ್ರೆ ನಾನು ಅನೇಕ ಪ್ರಾಡಕ್ಟ್ ಗಳನ್ನ ತರಿಸ್ಕೊಂಡಿದ್ದೀನಿ ಇವ್ರ ಹತ್ರ, ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರು ಕೂಡ ಅನೇಕ ಪ್ರಾಡಕ್ಟ್ ಗಳನ್ನ ಇವ್ರ ಹತ್ರ ಪರ್ಚೇಸ್ ಮಾಡಿದ್ದಾರೆ. ಅದು ಗೀಜರ್ ಇರ್ಬೋದು, ವಾಷರ್ ಇರ್ಬೋದು, ಬೀಟಲಿ ವಾಷರ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಬೈ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಅಪನಂಬಿಕೆ ನಂಬಿಕೆ ಪ್ರಶ್ನೆನೇ ಇಲ್ಲ. ಸೊ ಆದ್ರಿಂದ, ಸೊ ಅಷ್ಟೇ ಅಲ್ಲದೆ ಇವರ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮೇಲ್ಗಡೆ ಇದು ಬರ್ತಾ ಇರುತ್ತೆ, ನಂಬರ್ ಬರ್ತಾ, ಕಾಂಟ್ಯಾಕ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಇವ್ರದ್ದು ಇನ್ನ ಅನೇಕ 3 ವಿಡಿಯೋಗಳಿದೆ, ಇದನ್ನ ನಾನು ಇವ್ರ ಜೊತೆ ಒಂದು ಪ್ಲೇ ಲಿಸ್ಟ್ ಮಾಡ್ಬಿಟ್ಟು ಹಾಕಿರ್ತೀನಿ. ನೀವು ಒಂದ್ ವೇಳೆ ನೋಡಿಲ್ಲ ಅಂತಂದ್ರೆ, ಗೀಜರ್ ಬಗ್ಗೆ ನೋಡಿಲ್ಲ, ಪ್ರೆಷರ್ ವಾಷರ್ ಬಗ್ಗೆ ನೋಡಿಲ್ಲ ಅಂತಂದ್ರೆ, ಆ ವಿಡಿಯೋ ನೋಡೋದನ್ನ ಮಾತ್ರ ಮರಿಬಿಡಿ ಸ್ನೇಹಿತರೆ. ಓಕೆ, ಸೊ ಇತ್ತೊಂದು ಅತ್ಯುತ್ತಮವಾದ ಪ್ರಾಡಕ್ಟ್ ಅನ್ನ ನಮ್ಮ ವೀಕ್ಷಕರಿಗೆ, ಕನ್ನಡಿಗರಿಗೆ ಪರಿಚಯಿಸಿದ್ದಕ್ಕೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ನ ಪ್ರತಿಯೊಬ್ಬ ಮೆಂಬರಿಗೂ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಧನ್ಯವಾದ. ಧನ್ಯವಾದ ವೀಕ್ಷಕರೇ. ಧನ್ಯವಾದ.